ಕರ್ಚೀಫ್ನಾನು ಯೂಸ್ ಮಾಡ್ತಾ, ಯಾವುದೇ ರೀತಿಯ ಒಂದು ಶೀತ ಪದಾರ್ಥಗಳನ್ನು ಕೂಡ ಮುಟ್ಟಿದ್ರು ಕೂಡ ಬೇಗ ಶೀತ ಆಗುವಂತ ವಾತಾವರಣ, ದೇಹದ ಬಾಡಿನೇ ಹಂಗಿರುತ್ತಾ? ಹೌದು, ಡೆಫಿನೆಟ್ಲಿ. ಯಾಕಂದ್ರೆ ಇಮ್ಯೂನ್ ಸಿಸ್ಟಮ್ ಏನಿರುತ್ತೋ ಅದು ಹೆಲ್ಪ್ ಮಾಡಬೇಕಾಗಿರುತ್ತೆ ನಾರ್ಮಲಿ. ಸೊ ಈ ಹೆಲ್ಪ್ ಮಾಡಬೇಕಂತ ಸೆಲ್ಸ್ ಏನಾಗುತ್ತೆ, ಕಮ್ಮಿ ಆಗ್ತಾ ಬರುತ್ತೆ. ಸೊ ಈಸ್ನೋಫಿಲ್ ಕೌಂಟ್ ಜಾಸ್ತಿ ಆಗ್ತಾ ಇರುತ್ತೆ, ಹಿಸ್ಟಮಿನ್ ಕೌಂಟ್ ಜಾಸ್ತಿ ಆಗುತ್ತೆ. ಅಂದರೆ ಅಲರ್ಜಿಕ್ ಸೆಲ್ಸ್ ಒಳಗಡೆ ಇರುವಂಥ ಇಮ್ಯೂನ್ ಸಿಸ್ಟಮ್ನಲ್ಲಿ ಇರುವಂಥ ಅಲರ್ಜಿಕ್ ಸೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆವಾಗ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ, ರನ್ನಿ ನೋಸ್ ಅಂಥದ್ದು, ಸ್ನೀಸಿಂಗ್ ಅಂಥದ್ದು. ಇನ್ನೊಂದು ನಾರ್ಮಲ್ ಕಣ್ಣು ತುಂಬ ನವೆ ಆಗ್ತಾ ಇದೆ ಡಾಕ್ಟರ್, ತುಂಬ ರೆಡ್ನೆಸ್ ಇದೆ, ತುಂಬ ನನ್ನ ಕಣ್ಣೆಲ್ಲ ಫುಲ್ ರೆಡ್ ಕೆಂಪಗಾಗತ್ತೆ, ಫುಲ್ ಹೆವಿನೆಸ್ ಆಗ್ತಾ ಇದೆ. ಸ್ವಲ್ಪ ಏನಾದರೂ ನಾನು ಆಚೆ ಹೋದರೆ ಸಾಕು, ಸ್ವಲ್ಪ ಮುಖ ಏನಾದರೂ ವಾಶ್ ಮಾಡಿಕೊಂಡ್ರೆ ಸಾಕು, ಬೆಳಗ್ಗೆ ಎದ್ದಿನ ತಕ್ಷಣ ನನಗೆ ಪ್ರಾಬ್ಲಮ್ ಅಂಥದ್ದು ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದರೆ ತಣ್ಣೀರು ಮುಟ್ಟಿದರೆ ಸಾಕು. ನನಗೆ ತುಂಬ ಪೇಷಂಟ್ ಅಂತ ಇರ್ತಾರೆ, ಡಾಕ್ಟರ್ ಬೆಳಗ್ಗೆ ಎದ್ದು ಜಸ್ಟ್ ಟ್ಯಾಪ್ ವಾಟರ್ ಟಚ್ ಮಾಡಿದರೆ ಸಾಕು, ನನಗೆ ಸ್ನೀಸಿಂಗ್ಸ್ ಬರುತ್ತೆ. ಸೊ ಎಷ್ಟೋ ಕಷ್ಟ ಆಗುತ್ತೆ ಯೂಶಲಿ ಈ ರೀತಿಯಲ್ಲಿ ಸಿಂಪ್ಟಮ್ಸ್ ಅಂಥದ್ದು ಅಲರ್ಜಿಕ್ ರೈನೈಟಿಸ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಎಸ್ ಡಾಕ್ಟರ್, ಈಗ ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ಹರ್ಷ ಅಂದ್ಬಿಟ್ಟು. ಎಲ್ಲಿಂದ ಕರೆ ಮಾಡ್ತಿರೋದು ಹರ್ಷ ಅವರು? ಮೈಸೂರಿಂದ. ಬ್ರದರ್ಗೆ ವೀಸಿಂಗ್ ಪ್ರಾಬ್ಲಮ್ ಇದೆ. ಓಕೆ ಹರ್ಷ, ಸಾಯಿಶ್ರೀ ಅವರಿದ್ದಾರೆ, ಡಾಕ್ಟರ್ ಮಾತನಾಡಿ. ಕೊಡಿ. ಹಲೋ, ಹಲೋ ಡಾಕ್ಟರ್, ನನ್ನ ತಮ್ಮಂಗೆ ವೀಸಿಂಗ್ ಪ್ರಾಬ್ಲಮ್ ಇದೆ. ಓಕೆ. ಅಂದ್ರೆ ಈ ಥಂಡಿ ಕಾಲದಲ್ಲಿ ತುಂಬಾ ಸಂಜೆ ಹೊತ್ತು ಜಾಸ್ತಿ. ಓಕೆ. ಸಂಜೆ ಹೊತ್ತು ಜಾಸ್ತಿ ಬರುತ್ತೆ. ಓಕೆ. ಈ ಯಾರೋ ಒಬ್ರು ಹೇಳಿದ್ರು ಕಾಫಿ ಕುಡಿದ್ರೆ ಸ್ವಲ್ಪ ವೀಸಿಂಗ್ ಕಮ್ಮಿ ಆಗುತ್ತೆ ಅಂತ, ಆ ಕ್ಷಣಕ್ಕೆ ಮಾತ್ರ ಕಮ್ಮಿ ಆಗುತ್ತೆ ಅಷ್ಟೇ ಏನೇ. ಓಕೆ ಓಕೆ. ಆಮೇಲೆ ಮತ್ತೆ ಎಂಗೇಜ್ ಜಾಸ್ತಿ ಆಗೋಗುತ್ತೆ. ಓಕೆ. ಅದು ಟ್ರೀಟ್ಮೆಂಟ್ ಏನಾದರೂ ಇದೆಯಾ? ಡೆಫಿನೆಟ್ಲಿ ಇದೆ ಹರ್ಷ ಅವರೇ. ನೋಡಿ, ಇದು ನೀವು ವೀಸಿಂಗ್ ಬರ್ತಾ ಇದೆ ಅಂದರೆ ಆಲ್ಮೋಸ್ಟ್ ಅವರಿಗೆ ಬ್ರಾಂಕಿಯಲ್ ಆಸ್ತಮಾ ಥರನೇ ಕಾಣಿಸ್ತಾ ಇದೆ. ಅಂದರೆ ಅವ್ರ ವಿಂಡ್ ಪೈಪ್ ಏನಿರುತ್ತೋ, ಶ್ವಾಸಕೋಶ ಏನಿರುತ್ತೋ ಅದು ನ್ಯಾರೋ ಆಗ್ತಾ ಬರುತ್ತೆ. ಅಂದರೆ ಗಾಳಿ, ನಾವು ಗ್ಯಾಸಸ್ ಎಕ್ಸ್ಚೇಂಜಸ್ ಏನಿರುತ್ತೋ, ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಏನು ಎಕ್ಸ್ಚೇಂಜಸ್ ಆಗ್ತಾ ಇರುತ್ತೋ ಅದು ಕರೆಕ್ಟಾಗಿ ಎಕ್ಸ್ಚೇಂಜ್ ಆಗ್ತಾ ಇಲ್ಲ. ಈ ಕೋಲ್ಡ್ ಸೀಸನು, ಈಗ ರೈನಿ ಸೀಸನಲ್ಲಿ ಜಾಸ್ತಿ ಅನಿಸ್ತಾ ಇರುತ್ತೆ. ಒಳಗಡೆ ಇರುವಂಥ ಪರ್ಟಿಕ್ಯುಲರ್ಲಿ ವಿಂಡ್ ಪೈಪ್ ಸ್ವಲ್ಪ ನ್ಯಾರೋ ಆದಾಗ ಗ್ಯಾಸ್ ಎಕ್ಸ್ಚೇಂಜ್ ಅಂಥದ್ದು ಕರೆಕ್ಟ್ ಆಗ್ತಾ ಇರಲ್ಲ. ಸೊ ಈ ಕಾಫಿ ಇಲ್ಲಾಂದರೆ ಸ್ವಲ್ಪ ವಾರ್ಮ್ ಡ್ರಿಂಕ್ಸ್ ಏನಾದರೂ ತೊಗೊಂಡ್ರೆ ಆ ಪರ್ಟಿಕ್ಯುಲರ್ಲಿ ಪೈಪ್ ಏನಿದ್ರೂ ಅದು ಕರೆಕ್ಟಾಗಿ ಓಪನ್ ಆಗ್ತಾ ಇರುತ್ತೆ. ಇಲ್ಲಾಂದರೆ ಕೆಲವೊಂದು ಜನ ಇನ್ಹೇಲರ್ ತೊಗೊಳ್ತಾ ಇರ್ತಾರೆ, ಸೊ ರಿಲ್ಯಾಕ್ಸ್ ಮಾಡುತ್ತೆ ಮಸಲ್ಸ್ ಏನೇನು ಇರುತ್ತೋ ಒಳಗಡೆ. ಸೊ ಟ್ರೆಕಿಯಾ ಅಂತ ಕರೀತಾ ಇರ್ತೀವಿ ಮೆಡಿಕಲ್ ಲ್ಯಾಂಗ್ವೇಜ್ನಲ್ಲಿ. ಇದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಹೋಗುತ್ತೆ. ಸೊ ಇದು ಬ್ರಾಂಕಿಯಲ್ ಆಸ್ತಮಾ ಥರನೇ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇದೆ. ಸೊ ಖಂಡಿತ ನೀವು ಒಂದು ಸತಿ ಅವ್ರನ್ನ ಕರ್ಕೊಂಡು ಬನ್ನಿ, ಭೇಟಿ ಮಾಡಿಸಿ. ಧನ್ಯವಾದಗಳು ಹರ್ಷ ಕರೆ ಮಾಡಿದ್ದಕ್ಕಾಗಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹೋಮಿಯೋಪತಿ ಅವರದ್ದು ದೂರವಾಣಿ ಸಂಖ್ಯೆ ಬರ್ತಾ ಇದೆ. ಖಂಡಿತವಾಗ್ಲೂ ನಿಮ್ಮ ಒಂದು ಸಹೋದರನ ಈ ಒಂದು ಸಮಸ್ಯೆಯನ್ನು ಖಂಡಿತವಾಗ್ಲೂ ಹೋಗಲಾಡಿಸುತ್ತೆ ನಮ್ಮ ಹೋಮಿಯೋಪತಿ ಚಿಕಿತ್ಸೆ. ಇದು ಅಡ್ವಾನ್ಸ್ ಹೆಲ್ತ್ ಕೇರ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲದ ಶಾಶ್ವತವಾದಂಥ ಒಂದು ಪರಿಹಾರ ಅಂತ ಹೇಳಿ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ. ಇನ್ನು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಬ್ರಾಂಚಸ್ಗಳು ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಜಯನಗರದಲ್ಲಿದೆ, ಮತ್ತು ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ, ಇನ್ನು ಇದೇ ತಿಂಗಳು 15ನೇ ತಾರೀಕು ಹಾಸನಲ್ಲೂ ಕೂಡ ಈ ಒಂದು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಬ್ರಾಂಚಸ್ ಓಪನ್ ಆಗ್ತಾ ಇದೆ. ಆದ್ದರಿಂದ ಯಾರ್ಯಾರಿಗೆ ಅನಾರೋಗ್ಯದಿಂದ ಬಳಲ್ತಾ ಇರ್ತೀರಾ, ಯಾವ ಹಂತದಲ್ಲಿದೆ, ಯಾವ ಕಾರಣಕ್ಕೆ ಬಂದಿದೆ, ಯಾವ ರೀತಿಯ ಚಿಕಿತ್ಸೆಯನ್ನು ಪಡೆದ್ರೆ ಈ ಸಮಸ್ಯೆ ಹೋಗಲಾಡಿಸ್ಬೋದು, ಹೀಗೆ ಅನೇಕ ರೀತಿಯಾದಂಥ ಒಂದು ಮಾಹಿತಿಗಳ ಜೊತೆಗೆ ಅಲ್ಲಿ ಚಿಕಿತ್ಸೆ ಆದ ನಂತರ ಯಾವ ರೀತಿಯಾದ ಒಂದು ಜೀವನ ಶೈಲಿಯನ್ನು ಮೈಂಟೈನ್ ಮಾಡಬೇಕು, ಹೀಗೆ ಸಾಕಷ್ಟು ಮಾಹಿತಿ ನಿಮಗೆ ಸಿಕ್ಕುತ್ತೆ. ಒಮ್ಮೆ ಹೋಗಿ ಭೇಟಿ ನೀಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ನಾವು ಮಾತಾಡ್ತಾ ಇದ್ವಿ ಅಲರ್ಜಿ ಮತ್ತು ಅಸ್ತಮ, ನೀವು ಟೈಪ್ಸ್ ಬಗ್ಗೆ ಹೇಳ್ತಿದ್ರಿ, ಮತ್ತಷ್ಟು ಮಾಹಿತಿ. ನೋಡಿ, ರೈನೈಟಿಸ್ನಲ್ಲಿ ಯೂಶಲಿ ಈ ರೀತಿಯಲ್ಲಿ ಸ್ವಲ್ಪ ತುಂಬ ಆಗ್ತಾ ಇರೋದು, ಇಲ್ಲಾಂದರೆ ಮೂಗಿನಲ್ಲಿ ಸ್ವಲ್ಪ ನೀರು ತುಂಬ ಸುರಿತಾ ಇರೋದು, ಇಲ್ಲಾಂದರೆ ಫುಲ್ ಸರೌಂಡಿಂಗ್ಸ್ ಏರಿಯಾನಲ್ಲಿ ಫುಲ್ ಹೆವಿನೆಸ್ ಆಗ್ತಾ ಇರೋದು, ಇಲ್ಲಾಂದರೆ ಫುಲ್ ಮುಖ ಎಲ್ಲ ಒಂಥರ ನನಗೆ ನವೆ ಅನಿಸ್ತಾ ಇದೆ, ತುಂಬ ಇಚ್ಚಿಂಗ್ ಅಂಥದ್ದು ಅನಿಸ್ತಾ ಇದೆ, ಇಲ್ಲಾಂದರೆ ಬಾಯಿನಲ್ಲಿ ಥ್ರೋಟ್ನಲ್ಲಿ ಸ್ವಲ್ಪ ನನಗೆ ಇಚ್ಚಿಂಗ್ ಅಂಥದ್ದು ಅನಿಸ್ತಾ ಇದೆ, ಇಲ್ಲಾಂದರೆ ಪೋಸ್ಟ್ ನೇಸಲ್ ಡ್ರಿಪ್ ಅಂಥದ್ದು ಕೂಡ ಇರುತ್ತೆ, ಆ ರೀತಿಯಲ್ಲಿ ನನಗೆ ಯೂಶಲಿ ಆಗ್ತಾ ಇದೆ ಡಾಕ್ಟರ್ ಅಂದಾಗ. ಸೊ ಇದನ್ನು ನಾವು ಅಲರ್ಜಿಕ್ ರೈನೈಟಿಸ್ ಅಂತ ಕರೀತಾ ಇರ್ತೀವಿ. ಸೊ ಇದ್ರ ಜೊತೆಗೆ ಇನ್ನೊಂದಿದೆ, ಟಾನ್ಸಿಲೈಟಿಸ್ ಅಂಥದ್ದು ಕೂಡ ಇದೆ. ಯೂಶಲಿ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ನೋಡ್ತಾ ಇರ್ತೀವಿ. ಸೊ ಅದು ಅಕ್ಯೂಟ್ ಇರ್ಬೋದು, ಕ್ರಾನಿಕ್ ಆಗಿರ್ಬೋದು. ಸೊ ಟಾನ್ಸಿಲ್ಸ್ ಅಂಥದ್ದು ನಮ್ಮ ಬಾಡಿನಲ್ಲಿ ಯೂಶಲಿ ಥ್ರೋಟ್ ಒಳಗಡೆ ಅಂಥದ್ದು ಇರುತ್ತೆ. ಸೊ ಇದು ನಾರ್ಮಲಿ ಲಿಂಫ್ಯಾಟಿಕ್ ಸಿಸ್ಟಮ್ನಲ್ಲಿ ಒಂದು ಅಂದರೆ ರಕ್ಷಣೆ ಕೊಡಬೇಕಂಥದ್ದು, ಇನ್ಫೆಕ್ಷನ್ಸ್ ಆಗಬಾರದು ಅಂಥದ್ದು ಬಾಡಿಗೆ ರಕ್ಷಣೆ ಕೊಡ್ತಾ ಇರುತ್ತೆ. ಬಟ್ ಯೂಶಲಿ ಮಕ್ಕಳಲ್ಲಿ ಜಾಸ್ತಿ ಪದೇ ಪದೇ ಕೆಮ್ಮು ಬರೋದು, ಇಲ್ಲಾಂದರೆ
ಪದೇ ಪದೇ ಫೀವರ್ಸ್ ಬರ್ತಾ ಇರೋದು, ಇಲ್ಲ ಅಂದ್ರೆ ಈ ರೀತಿನಲ್ಲಿ ಟಾನ್ಸಿಲ್ಸ್ ತುಂಬಾ ಎನ್ಲಾರ್ಜ್ ಆಗುತ್ತೆ, ಎಸ್ಪೆಷಲಿ ಚಳಿ ಮತ್ತು ಮಳೆಗಾಲದಲ್ಲಿ ತುಂಬಾ ಕಂಡುಬರುತ್ತೆ. ಹಾ, ಸೊ ನುಂಗಕ್ ಕಷ್ಟ ಆಗ್ತಾ ಇದೆ, ಈಗ ಐಸ್ ಕ್ರೀಮ್ ತಿಂದಿದ್ದಾರೆ ಮಕ್ಳು ಏನಾದ್ರೂ, ತಕ್ಷಣನೇ ಟಾನ್ಸಿಲ್ಸ್ ಬರೋದು, ಈ ರೀತಿನಲ್ಲಿ ಆಗ್ತಾ ಇರುತ್ತೆ. ಸೊ ಟಾನ್ಸಿಲ್ಸ್ ಕೂಡ ಒಂದು ಅಲರ್ಜಿಕ್ ಪ್ರಾಬ್ಲಮ್ ಇಂದ, ಇಲ್ಲ ಅಂದ್ರೆ ಒಳಗಡೆ ಇರುವಂತ ಲಿಂಫ್ಯಾಟಿಕ್ ಗ್ಲಾನ್ಸ್ ನಲ್ಲಿ ಏನಾದ್ರೂ ತೊಂದರೆ ಆದಾಗ ಯೂಶಲಿ ಟಾನ್ಸಿಲೈಟಿಸ್ ಅಂತದು ಜಾಸ್ತಿ ಕಾಣಿಸ್ತಾ ಇರುತ್ತೆ. ಇನ್ನೊಂದಿದೆ ನೇಸಲ್ ಪಾಲಿಪ್ ಅಂತ, ಮೂಗ್ನಲ್ಲಿ ಒಂದು ಪಾಲಿಪ್ ಅಂತದ್ದು ದುರ್ಮಾಂಸ ಥರ ಗ್ರೋತ್ ಆಗ್ತಾ ಇರುತ್ತೆ. ಸೊ ಯೂಶಲಿ ಏನು ಮಾಡುತ್ತೆ ಅಂದರೆ ನಮ್ಮ ಮೂಗ್ನಲ್ಲಿ ಅದೇನಾದರೂ ಜಾಸ್ತಿ ಗ್ರೋತ್ ಆದಾಗ ಸೊ ಈ ಏರ್ ಪ್ಯಾಸೇಜಸ್ ಏನಿರುತ್ತೋ ಅದು ಕಮ್ಮಿ ಆಗ್ತಾ ಇರುತ್ತೆ. ಅಂದರೆ ಮೂಗ್ನಲ್ಲಿ ಅದು ಆಲ್ಮೋಸ್ಟ್ ಸ್ಪೇಸ್ ಏನೇನಿರುತ್ತೋ ಅದೆಲ್ಲ ತುಂಬಿಕೊಂಡಿದ್ರೆ ಸೊ ನಾರ್ಮಲ್ ಗ್ಯಾಸ್ ಎಕ್ಸ್ಚೇಂಜಸ್ ಏನಿರುತ್ತೋ ಅದು ಕಮ್ಮಿ ಆದಾಗ ತುಂಬ ತೊಂದರೆ ಆಗ್ತಾ ಇರುತ್ತೆ, ಉಸಿರಾಡೋಕ್ಕೆ ತೊಂದರೆ ಆಗ್ತಾ ಇರುತ್ತೆ, ಇಲ್ಲಾಂದರೆ ತುಂಬ ನಾರ್ಮಲ್ ಆಗಿ ರನ್ನಿ ನೋಸ್ ಆಗ್ತಾ ಇರುತ್ತೆ, ಇಲ್ಲಾಂದರೆ ನೋಸ್ ಬ್ಲಾಕ್ ಆಗ್ತಾ ಇದೆ, ಡಾಕ್ಟರ್ ನಾನು ನೈಟ್ ಮಲಗಿದ್ರೆ ಸಾಕು ನೋಸ್ ಬ್ಲಾಕ್ ತುಂಬ ಆಗ್ತಾ ಇದೆ ಅಂತ ತುಂಬ ಜನ ಅಂತ ಇರ್ತಾರೆ. ಸೊ ಇದು ನೇಸಲ್ ಪಾಲಿಪ್ ಇದ್ದಾಗ ಕೂಡ, ಇಲ್ಲಾಂದರೆ ತುಂಬ ಜನಕ್ಕೆ ಅಲರ್ಜಿಕ್ ರೈನೈಟಿಸ್ನಲ್ಲಿ ಅಂದರೆ ಈ ಅಲರ್ಜಿಕ್ ಪ್ರಾಬ್ಲಮ್ಸ್ ಇದ್ದವರಿಗೆ, ಆಸ್ತಮಾ ಪ್ರಾಬ್ಲಮ್ಸ್ ಇದ್ದವರಿಗೆ ಈ ನೇಸಲ್ ಪಾಲಿಪ್ ಅಂಥದ್ದು ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಸೊ ಇನ್ನೊಂದು ತೊಗೊಂಡ್ರೆ ಸೈನಸೈಟಿಸ್ ಕೂಡ ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಈ ಸೈನಸೈಟಿಸ್ ಅಂದರೆ ಪೆಥೊಲಾಜಿಕಲ್ ಚೇಂಜಸ್ ಅಂಥದ್ದು, ಸ್ಟ್ರಕ್ಚರಲ್ ಚೇಂಜಸ್ ಅಂಥದ್ದು ಸ್ಟಾರ್ಟ್ ಆಗಿರುತ್ತೆ. ಸೊ ಮ್ಯಾಕ್ಸಿಲರಿ ಸೈನಸಸ್ ಅಂಥದ್ದು ಇರುತ್ತೆ, ಇನ್ನೊಂದು ಫ್ರಾಂಟಲ್ ಸೈನಸಸ್ ಅಂಥದ್ದು ಕೂಡ ಇರುತ್ತೆ, ಎಥಮೋಯ್ಡಲ್, ಈ ರೀತಿಯಲ್ಲಿ ಸೈನಸಸ್ ಅಂಥದ್ದು ಯೂಶಲ್ ಆಗಿ ಒಂದು ಸ್ಮಾಲ್ ಗ್ಯಾಪ್ಸ್ ಇರುತ್ತೆ ನಮ್ಮ ಸ್ಕಲ್ ಏರಿಯಾನಲ್ಲಿ, ಮುಖದಲ್ಲಿ. ಈ ಗ್ಯಾಪ್ಸ್ ಏನು ಮಾಡುತ್ತೆ, ನಮ್ಮ ಬಾಡಿ ಈಕ್ವಿಲಿಬ್ರಿಯಮ್ನ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಬಟ್ ಏನಾಗುತ್ತೆ, ಈ ಅಲರ್ಜಿಕ್ ರೈನೈಟಿಸ್ ಯಾವಾಗ ಸಪ್ರೆಸ್ ಆಗುತ್ತೋ, ಅಂದರೆ ಏನು ಯಾವುದೋ ಒಂದು ಮೆಡಿಕೇಷನ್ಸ್ ತೊಗೊಂಡಿರ್ತಾರೆ ಸಣ್ಣ ಪುಟ್ಟದ್ದು, ಓಕೆ ಕೋಲ್ಡ್ ಆಗಿದೆ ಈಗ ಸೊ ಒಂದು 10 ದಿನ ಆಯಿತು ನಾನು ಮೆಡಿಸಿನ್ಸ್ ತೊಗೊಂಡ್ರೆ ಅದು ಸರಿ ಹೋಗುತ್ತೆ ಅಂತ ತುಂಬ ವರ್ಷದಿಂದ ಅದೇ ರೀತಿಯಲ್ಲಿ ಏನಾದರೂ ಮಾಡ್ತಾ ಇದ್ದಾಗ ಆ ಪ್ರಾಬ್ಲಮ್ ಜಾಸ್ತಿ ಆಗಿ ಒಳಗಡೆ ಇನ್ನೂ ಪ್ಯಾಥಲಾಜಿಕಲ್ ಚೇಂಜಸ್ ಅಂಥದ್ದು ಆಗ್ತಾ ಇರುತ್ತೆ, ಅಂದರೆ ಒಳಗಡೆ ಇರುವಂಥ ಸೈನಸಸ್ ಫಿಲ್ ಆಗುತ್ತೆ. ಸೊ ಈ ಸೈನಸಸ್ ಯಾವಾಗ ಕಫ ತುಂಬಿಕೊಂಡಿದೆ ಡಾಕ್ಟರ್ ನನಗೆ ಫುಲ್ ಹೆವಿ ಅನಿಸ್ತಾ ಇದೆ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಸೊ ಈ ಸೈನಸಸ್ ಫಿಲ್ ಆದಾಗ ಇದನ್ನು ನಾವು ಸೈನಸೈಟಿಸ್ ಅಂತ ಕರಿತಾ ಇರ್ತೀವಿ. ಸೈನಸೈಟಿಸ್ ಅಂದರೆ ಜೊತೆಗೆ ಈ ಅಲರ್ಜಿಕ್ ಸಿಂಪ್ಟಮ್ಸ್ ಇರುತ್ತೆ, ಮೂಗು ಅಂದರೆ ಮೂಗಿಂದ ನೀರು ಬರೋದು, ಸ್ನೀಸಿಂಗ್ಸ್ ಆಗ್ತಾ ಇರೋದು, ತುಂಬ ನವೆ ಆಗ್ತಾ ಇರೋದು, ಹೆವಿನೆಸ್ ಆಗ್ತಾ ಇರೋದು, ತಲೆನೋವು ಅಂಥದ್ದು ಕಾಮನ್ಲಿ ನೋಡ್ತಾ ಇರ್ತೀವಿ, ತುಂಬ ತಲೆನೋವು ಆಗ್ತಾ ಇರೋದು, ಇಲ್ಲಾಂದರೆ ವೆದರ್ನಲ್ಲಿ ಚೇಂಜಸ್ ಆದಾಗ, ಇಲ್ಲಾಂದರೆ ಐಸ್ ಕ್ರೀಮ್ ತಿಂದ ತಕ್ಷಣವೇ ತಲೆನೋವು ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದರೆ ಕೋಲ್ಡ್ ಐಟಮ್ಸ್ ಏನಾದರೂ ಸ್ವಲ್ಪ ಕೋಲ್ಡ್ ಡ್ರಿಂಕ್ಸ್ ಏನಾದರೂ ತೊಗೊಂಡ್ರೆ ನನಗೆ ಸ್ಟಾರ್ಟ್ ಆಗುತ್ತೆ ಅಂಥದ್ದು ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಸಪೋಸ್ ಈ ಸೈನಸೈಟಿಸ್ ಕೂಡ ಏನಾದರೂ ನೀವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಅದು ನೆಕ್ಸ್ಟ್ ಟಾನ್ಸಿಲ್ಸ್ಗೆ ಹೋಗುತ್ತೆ, ಟಾನ್ಸಿಲೈಟಿಸ್ ಆಗುತ್ತೆ, ಇಲ್ಲಾಂದರೆ ಫುಲ್ ಥ್ರೋಟ್ ಪೇನ್ ಆಗ್ತಾ ಇರೋದು, ನೀರು ಕುಡಿಯೋಕ್ಕೂ ಕಷ್ಟ ಆಗ್ತಾ ಇರೋದು, ಇಲ್ಲಾಂದರೆ ಸಪೋಸ್ ಫುಡ್ ತೊಗೊಂಡಾಗ ಫುಲ್ಲು ಕಷ್ಟ ಆಗ್ತಾ ಇರೋದು, ಫುಲ್ ಕಂಜೆಷನ್ ರೆಡ್ನೆಸ್ ಆಗ್ತಾ ಇರೋದು, ಬಾಯೆಲ್ಲ ಅಲ್ಸರ್ಸ್ ಫಾರ್ಮ್ ಆಗ್ತಾ ಇರೋದು, ಈ ರೀತಿಯಲ್ಲಿ ಆಗ್ತಾ ಇರುತ್ತೆ ಯೂಶಲ್ ಆಗಿ. ಇದು ಬಿಟ್ಟರೆ ನೆಕ್ಸ್ಟು ಬ್ರಾಂಕೈಟಿಸ್ ಅಂಥದ್ದು ಕೂಡ ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಬ್ರಾಂಕೈಟಿಸ್ ಅಂದರೆ ನಥಿಂಗ್ ಬಟ್ ಒಳಗಡೆ ಲಂಗ್ಸ್ ಒಳಗಡೆ ಇರುವಂಥ ಬ್ರಾಂಕಸ್ ಅಂಥದ್ದು ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಲಂಗ್ಸ್ನಲ್ಲಿ ಏನಾಗುತ್ತೆ ಅಂದರೆ ಯೂಶಲ್ ಆಗಿ ನೋಸು ಮತ್ತು ಥ್ರೋಟ್ ಇರುತ್ತೆ, ಟ್ರಿಕಿಯಾ ಇರುತ್ತೆ, ಮತ್ತು ಲಂಗ್ಸ್ ಅಂಥದ್ದು ಎರಡಿರುತ್ತೆ. ಸೊ ಈ ಲಂಗ್ಸ್ನಲ್ಲಿ ಯೂಶಲಾಗಿ ಒಳಗಡೆ ಇರುವಂಥ ಏರ್ ಸ್ಯಾಕ್ಸ್ ಅಂಥದ್ದು ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಈ ಏರ್ ಸ್ಯಾಕ್ಸು ಫುಲ್ ಇನ್ಫೆಕ್ಷನ್ ಆಗ್ತಾ ಬರುತ್ತೆ ಯೂಶಲಿ. ಈ ರೀತಿಯಲ್ಲಿ ಇದ್ರ ಬಗ್ಗೆ ಮಾತನಾಡೋಣ, ಒಂದು ಬ್ರೇಕ್ ತೆಗೆದುಕೊಂಡು ಬರೋಣ. ಇವಾಗ ಸದ್ಯಕ್ಕೆ ನಾವು ಸಾಕಷ್ಟು ಮಾಹಿತಿಗಳನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ರು, ಮತ್ತಷ್ಟು ಒಂದು ಅಲರ್ಜಿ ಮತ್ತು ಅಸ್ತಮದ ಬಗ್ಗೆ ಮತ್ತಷ್ಟು ಉಪಯುಕ್ತವಾದ ಮಾಹಿತಿಗಳನ್ನು ತಿಳಿಸ್ಕೊಡ್ತೇವೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟದೊಂದು ವಿರಾಮ. ಜನಾಂಗದ ಮೇಲೆ ಬಂದರಿಗಿದೆ ದೊಡ್ಡ ಆಪತ್ತು. ಶಾಲಾ ಕಾಲೇಜು ಆವರಣದೊಳಗೆ ಕಾಲಿಟ್ಟಿದೆ ಡ್ರಗ್ಸ್ ಮಾಫಿಯಾ. ಮಕ್ಕಳ ಭವಿಷ್ಯವನ್ನ ಅಂಧಕಾರ ಮಾಡುತ್ತೆ ಡ್ರಗ್ಸ್ ಸೇವನೆಯ ಚಟ. ಪೋಷಕರೇ ಎಚ್ಚರ, ನಿಮ್ಮ ಮಕ್ಕಳು ಆಗಿರಬಹುದು ಡ್ರಗ್ಸ್ ಅಡಿಕ್ಟ್. ವೀಕ್ಷಿಸಿ ಕ್ರೈಮ್ ಬಿ ನಾಳೆ ರಾತ್ರಿ 9:30 ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ.
ಯೋಗ ಗುರು ಬಾಬಾ ರಾಮದೇವ್ ರವರಿಂದ ಹೊಗಳಿಕೆ, ರಿಯಲ್ ಸ್ಟಾರ್ ಉಪೇಂದ್ರ ರವರ ರಿಯಲ್ ಲೈಕ್ ಅಂಡ್ ಶೇರ್, ಬಾಲಿವುಡ್ ಬಿಗ್ ಬೈ ಅಮಿತಾಬ್ ಬಚ್ಚನ್ ರ ಪ್ರೀತಿಯ ಮೆಚ್ಚುಗೆ, ಕೇಂದ್ರ ಸಚಿವ ಸದಾನಂದ ಗೌಡರಿಂದ ಪ್ರಶಂಸೆ, ಆಯುಷ್ ಹೆಲ್ತ್ ಟಿಪ್ಸ್ ಮತ್ತು ಆಯುಷ್ ವೈದ್ಯರ ನೇರ ಪ್ರಸಾರದ ಕಾರ್ಯಕ್ರಮಗಳು ಇವೆಲ್ಲವೂ ನಿಮ್ಮ ಆಯುಷ್ ಟಿವಿಯ ಫೇಸ್ಬುಕ್ ಪೇಜ್ ಅಲ್ಲಿ. ಆಯುಷ್ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಫೇಸ್ಬುಕ್ ವಿಳಾಸ facebook.com/ayushtv. ವಿರಾಮದ ನಂತರ ಮತ್ತೆ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ವಿ ಅಲರ್ಜಿ ಮತ್ತು ಅಸ್ತಮ ಬಗ್ಗೆ ಕುರಿತು. ನಿಮ್ಗೆ ಯಾವುದೇ ರೀತಿಯ ಅಲರ್ಜಿ ಮತ್ತು ಅಸ್ತಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಡಾಕ್ಟರ್ ಇದ್ದಾರೆ ಸಾಯಿಶ್ರೀ ಅವರು, ನಮ್ಮ ಹೋಮಿಯೋಪತಿ ವೈದ್ಯರು. ನಿಮ್ಮ ಒಂದು ಸಮಸ್ಯೆಯನ್ನ ಕುರಿತು, ಯಾವ ಕಾರಣಕ್ಕೆ ಈ ಸಮಸ್ಯೆ ಬಂದಿದೆ, ಯಾವ ಹಂತದಲ್ಲಿದೆ, ಯಾವ ರೀತಿಯ ಒಂದು ಚಿಕಿತ್ಸೆಯನ್ನ ಪಡೆದುಕೊಂಡ್ರೆ ಈ ಸಮಸ್ಯೆಯಿಂದ ಆದಷ್ಟು ಬೇಗ ಹೊರಗಡೆ ಬರಬಹುದು ಅಂತೆಲ್ಲ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ನೀವು ಕರೆ ಮಾಡಬಹುದು ಯಾವುದೇ ರೀತಿಯ ಗೊಂದಲಗಳಿದ್ದಲ್ಲಿ. ನಾಟ್ ಓನ್ಲಿ ಅಲರ್ಜಿ ಮತ್ತು ಅಸ್ತಮ, ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ರು ಕೂಡ ನೀವು ಕರೆ ಮಾಡಬಹುದು. ಡಾಕ್ಟರ್ ನಿಮ್ಮ ಸಮಸ್ಯೆಯನ್ನು ಕುರಿತು ನೇರವಾಗಿ ಪರಿಹಾರವನ್ನ ತಿಳಿಸ್ಕೊಡ್ತಾರೆ. ಎಸ್ ಡಾಕ್ಟರ್, ಅಲರ್ಜಿ ಮತ್ತು ಅಸ್ತಮದ ಬಗ್ಗೆ ಮಾತನಾಡ್ತಿದ್ವಿ, ಈಗ ಅಲರ್ಜಿ ಮಾತಾಡಿದಾಯ್ತು, ಅಷ್ಟು ಟೈಪ್ಸ್ ಇದೆ ಅಂತ ಹೇಳಿದ್ರಿ, ಯಾವ ಹಂತ ಸೇಫ್ ಅಂತ ಅನ್ಸುತ್ತೆ ನಿಮ್ಗೆ? ಅಲರ್ಜಿ ಬ್ರಾಂಕೈಟಿಸಾ, ಅಲರ್ಜಿ ಸೈನೋಸೈಟಿಸಾ, ಯಾವುದು ಸ್ಟೆಪ್ ಬೈ ಸ್ಟೆಪ್ ಯಾವುದು ಬರುತ್ತೆ, ಯಾವುದು ಮೊದಲಾಗಿ ಕಾಣಿಸ್ಕೊಂಡು ಆಮೇಲೆ ಎಂಥ ಕಾಂಪ್ಲಿಕೇಶನ್ ಆಗ್ತಾ ಹೋಗುತ್ತೆ? ನೋಡಿ, ಫಸ್ಟ್ ಆಫ್ ಆಲ್ ಅಲರ್ಜಿಕ್ ರೈನೈಟಿಸ್ ಅಂತದೇ ಸ್ಟಾರ್ಟ್ ಆಗುತ್ತೆ. ನಾರ್ಮಲಿ ಇನಿಷಿಯಲ್ ಸಿಂಪ್ಟಮ್ಸ್ ಅಂತ ತೊಗೊಂಡ್ರೆ ಈ ರೀತಿನಲ್ಲಿ ಅಲರ್ಜಿಕ್ ರೈನೈಟಿಸ್ ಅಂತದೇ ಸ್ಟಾರ್ಟ್ ಆಗುತ್ತೆ. ಅಂದರೆ ಮೂಗಿನ ನೀರು ಬರ್ತಾ ಇರೋದು, ಇಲ್ಲಾಂದರೆ ಸ್ನೀಸಿಂಗ್ಸ್, ಪದೇ ಪದೇ ಸ್ನೀಸಿಂಗ್ಸ್ ಆಗ್ತಾ ಇರೋದು, ಬೆಳಗ್ಗೆ ಎದ್ದಿನ ತಕ್ಷಣ ತುಂಬ ಸ್ನೀಸಿಂಗ್ಸ್ ಬರ್ತಾ ಇದೆ, ಜೊತೆಗೆ ಫುಲ್ ಹೆವಿನೆಸ್ ಆಗ್ತಾ ಇರೋದು, ಇಲ್ಲಾಂದರೆ ಥ್ರೋಟ್ ಇಚ್ಚಿಂಗ್ ಆಗ್ತಾ ಇರೋದು, ಥ್ರೋಟ್ನಲ್ಲಿ ಇರಿಟೇಷನ್ಸ್ ಆಗ್ತಾ ಇರೋದು, ಇಲ್ಲಾಂದರೆ ನೇಸಲ್ ಪಾಲಿಪ್ಸ್ ಸ್ಟಾರ್ಟ್ ಆಗ್ತಾ ಇರೋದು, ಇಲ್ಲಾಂದರೆ ಕಣ್ಣಲ್ಲಿ ನೀರು ಜಾಸ್ತಿ ಬರ್ತಾ ಇರೋದು, ಇಲ್ಲಾಂದರೆ ಜೊತೆಗೆ ಇಚ್ಚಿಂಗ್, ಐ ಇಚ್ಚಿಂಗ್ ಜಾಸ್ತಿ ಅಂದರೆ ಕಣ್ಣಲ್ಲಿ ತುಂಬ ನವೆ ಆಗ್ತಾ ಇದೆ, ಸರೌಂಡಿಂಗ್ಸ್ ಏರಿಯಾಸ್ನಲ್ಲಿ ಫುಲ್ ಮುಖದಲ್ಲೆಲ್ಲ ನವೆ ಆಗ್ತಾ ಇದೆ, ಇಲ್ಲಾಂದರೆ ತುಂಬ ಭಾರ ಅನಿಸ್ತಾ ಇದೆ ನನಗೆ. ಸೊ ಈ ರೀತಿಯಲ್ಲಿ ಇನಿಷಿಯಲ್ ಸಿಂಪ್ಟಮ್ಸ್ ಅಂತದ್ದು ಕಾಣಿಸ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಸ್ಟೇಜ್ ತೊಗೊಂಡ್ರೆ ಥ್ರೋಟ್ನಲ್ಲಿ ತೊಗೊಂಡ್ರೆ ಥ್ರೋಟ್ ಪೇಯ್ನ್ಸ್ ಅಂಥದ್ದು, ಜೊತೆಗೆ ಟಾನ್ಸಿಲ್ಸ್ ಎನ್ಲಾರ್ಜ್ಮೆಂಟ್ ಅಂಥದ್ದು ಕಾಣಿಸುತ್ತೆ. ಅಥವಾ ಅದು ಬಿಟ್ಟರೆ ನಾರ್ಮಲಿ ಫ್ಯಾರಿಂಜೈಟಿಸ್, ಲ್ಯಾರಿಂಜೈಟಿಸ್, ಥ್ರೋಟ್ ಇನ್ಫೆಕ್ಷನ್ಸ್ ಅಂಥದ್ದು ಕಾಮನ್ ಆಗಿ ನೋಡ್ತಾ ಇರ್ತೀವಿ. ನೆಕ್ಸ್ಟ್ ಸ್ಟೇಜಸ್ನಲ್ಲಿ ಏನು ತೊಗೊಳ್ತೀವಿ ಅಂದರೆ ಸೈನಸೈಟಿಸ್. ಸೈನಸೈಟಿಸ್, ಅಲರ್ಜಿಕ್ ಸೈನಸೈಟಿಸ್ ಅಂಥದ್ದು ನೆಕ್ಸ್ಟ್ ಸ್ಟೇಜ್ನಲ್ಲಿ ಬರುತ್ತೆ, ಸೆಕೆಂಡ್ ಸ್ಟೇಜ್ನಲ್ಲಿ. ಸೊ ಈ ಸೈನಸಸ್ ಅಂಥದ್ದು ಫಿಲ್ ಆದಾಗ, ಈ ಕಫ ಏನಾದರೂ ಸೈನಸ್ನಲ್ಲಿ ಫಿಲ್ ಆದಾಗ ಯೂಶಲ್ ಆಗಿ ಸೈನಸೈಟಿಸ್ ಅಂತ ಕರಿತಾ ಇರ್ತೀವಿ. ಈ ಸೈನಸೈಟಿಸ್ ತುಂಬ ಜನ ಅಂತ ಇರ್ತಾರೆ, ಈ ಅಲರ್ಜಿಕ್ ಪ್ರಾಬ್ಲಮ್ ಇದ್ದವ್ರಿಗೆ ಆಲ್ಮೋಸ್ಟ್ 90% ಪೀಪಲ್ಗೆ ಏನಾಗುತ್ತೆ ಅಂದರೆ ಈ ಪರ್ಟಿಕ್ಯುಲರ್ಲಿ ಸೈನಸೈಟಿಸ್ ಅಂಥದ್ದು ಕಾಮನ್ ಆಗಿ ಇರುತ್ತೆ. ಅಂದರೆ ತಲೆನೋವು ಜಾಸ್ತಿ ಆಗ್ತಾ ಇರುತ್ತೆ, ಜೊತೆಗೆ ಒಂಥರ ಇರಿಟೇಷನ್ ಅಂಥದ್ದು ಅನಿಸ್ತಾ ಇರುತ್ತೆ, ಇಲ್ಲಾಂದರೆ ಸ್ವಲ್ಪ ಮೂಗಿಂದ ನೀರು ಬರ್ತಾ ಇರೋದು, ಬೆಳಗ್ಗೆ ಎದ್ದಿನ ತಕ್ಷಣ ಪ್ರಾಬ್ಲಮ್ ಆಗ್ತಾ ಇರೋದು, ಸ್ನೀಸಿಂಗ್ಸ್ ಆಗ್ತಾ ಇರೋದು, ಹೆವಿನೆಸ್ ಆಗ್ತಾ ಇರೋದು, ಇಲ್ಲಾಂದರೆ ಸ್ವಲ್ಪ ಏನಾದರೂ ಸೌಂಡ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕೂಡ ಅವರಿಗೆ ಸ್ವಲ್ಪ ಜಾಸ್ತಿ ಇರಿಟೇಷನ್ ಆಗ್ತಾ ಇರೋದು, ಇಲ್ಲಾಂದರೆ ಸ್ವಲ್ಪ ಕೆಲವೊಂದು ಫುಡ್ ಐಟಮ್ಸ್ ಏನಾದರೂ ತೊಗೊಂಡ್ರೆ ತಕ್ಷಣವೇ ತಲೆನೋವು ಸ್ಟಾರ್ಟ್ ಆಗ್ತಾ ಇರೋದು, ಸಪೋಸ್ ಕೋಲ್ಡ್ ಐಟಮ್ಸ್, ಐಸ್ ಕ್ರೀಮ್ಸ್ ಇಂಥ ರೀತಿ ಏನಾದರೂ ತೊಗೊಂಡ್ರೆ ತಕ್ಷಣ ಪ್ರಾಬ್ಲಮ್ ಶುರುವಾಗುತ್ತೆ. ಇದು ಸೈನಸೈಟಿಸ್ನಲ್ಲಿ ಸೆಕೆಂಡ್ ಸ್ಟೇಜ್ನಲ್ಲಿ ನೋಡ್ತಾ ಇರ್ತೀವಿ. ಇನ್ನೊಂದು ಥರ್ಡ್ನಲ್ಲಿ ನಾರ್ಮಲಿ ಬ್ರಾಂಕೈಟಿಸ್ ಅಂಥದ್ದು ಇರುತ್ತೆ. ಸೊ ಬ್ರಾಂಕಸ್ ಅಂಥದ್ದು ಲಂಗ್ಸ್ನಲ್ಲಿ ಒಂದು ಕೆಲವೊಂದು ಸ್ಟ್ರಕ್ಚರ್ಸ್, ಈ ಸ್ಟ್ರಕ್ಚರ್ಸ್ ಏನಾದರೂ ಇನ್ಫ್ಲಮೇಷನ್ ಆದಾಗ ನಾರ್ಮಲಿ ಬ್ರಾಂಕೈಟಿಸ್ ಅಂತ ನಾರ್ಮಲ್ ಆಗಿ ಹೇಳ್ತಾ ಇರ್ತೀವಿ. ಸೊ ಇದು ಕೆಮ್ಮು, ಜೊತೆಗೆ ಕಫ ಜಾಸ್ತಿ ಫಾರ್ಮ್ ಆಗ್ತಾ ಇರೋದು, ಕಫ ಏನಾದರೂ ಜಾಸ್ತಿ ಫಾರ್ಮ್ ಆದರೆ ಉಸಿರಾಡಕ್ಕೆ ತೊಂದರೆ ಪ್ರಾಬ್ಲಮ್ ಆಗುತ್ತೆ. ನಾರ್ಮಲಿ ಏನಾಗುತ್ತೆ, ಏರ್ ಸ್ಯಾಕ್ಸ್ ಅಂಥದ್ದು ಇರುತ್ತೆ, ಏರ್ ಬ್ಯಾಗ್ಸ್ ಅಂಥದ್ದು ನಮ್ಮ ಲಂಗ್ಸ್ನಲ್ಲಿ ಲಾಸ್ಟ್ ಸ್ಟ್ರಕ್ಚರ್, ಅಂದರೆ ಲಂಗ್ಸ್ನಲ್ಲಿ ಕೆಲವೊಂದು ಲಾಸ್ಟ್ ಸ್ಟ್ರಕ್ಚರ್ಸ್ ಅಂಥದ್ದು ಇರುತ್ತೆ. ಸೊ ಈ ಸ್ಟ್ರಕ್ಚರ್ಸ್ ಏನಾದರೂ ಏರ್ ಸ್ಯಾಕ್ಸ್ ಏನಾದರೂ ತುಂಬ ಇನ್ಫ್ಲಮೇಷನ್ ಆದಾಗ, ಗ್ಯಾಸಸ್ ಕರೆಕ್ಟಾಗಿ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜಸ್ ಕರೆಕ್ಟಾಗಿ ಆಗಿಲ್ಲ, ಇನ್ಫ್ಲಮೇಷನ್ ಏನಾದರೂ ಆಗ್ತಾ ಇದೆ ಈ ಏರ್ ಬ್ಯಾಗ್ಸ್ನಲ್ಲಿ ಅಂದಾಗ
ನಾರ್ಮಲಿ ಕಫ ಫಾರ್ಮ್ ಆಗೋದು, ಇಲ್ಲಾಂದರೆ ಕೆಮ್ಮು ಜಾಸ್ತಿ ಆಗ್ತಾ ಇರೋದು, ಇಲ್ಲಾಂದರೆ ಒಳಗಡೆ ಸ್ವೆಲ್ಲಿಂಗ್ ಜಾಸ್ತಿ ಆಗ್ತಾ ಇರೋದು, ಈ ಏರ್ ಸ್ಯಾಕ್ಸ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇರೋದು, ಕ್ರಾನಿಕ್ ಬ್ರಾಂಕೈಟಿಸ್ ಅಂತ ಯೂಶಲಾಗಿ ಹೇಳ್ತಾ ಇರ್ತೀವಿ. ಅಂದರೆ ಈ ಸಪೋಸ್ ಒಂದು ವರ್ಷದಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಸತಿ ಒಂದು 3 ಮಂತ್ಸ್ ಅವ್ರಿಗೆ ಪ್ರಾಬ್ಲಮ್ ಅನಿಸುತ್ತೆ, ಮತ್ತು ಒಂದು 6 ಮಂತ್ಸ್ ಚೆನ್ನಾಗಿರ್ತಾರೆ, ಮತ್ತು 3 ಮಂತ್ಸ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅಂದರೆ ಎಸ್ಪೆಷಲಿ ಈ ವಿಂಟರ್ ಸೀಸ್ನಲ್ಲಿ, ರೈನಿ ಸೀಸ್ನಲ್ಲಿ ತುಂಬ ಜನಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಅಂದರೆ ಈ ಆಸ್ತಮ ಆಗಿರ್ಬೋದು, ಅಲರ್ಜಿ ಆಗಿರ್ಬೋದು, ಬ್ರಾಂಕೈಟಿಸ್ ಪ್ರಾಬ್ಲಮ್ ಆಗಿರ್ಬೋದು, ವೆದರ್ ಚೇಂಜಸಿಂದ ಒಂದು. ಇನ್ನೊಂದು ಏನಂದರೆ ಅವರ ಬಾಡಿನಲ್ಲಿ ಇಮ್ಯೂನ್ ಸಿಸ್ಟಮ್ ತುಂಬ ಕಮ್ಮಿ ಆದಾಗ ನಾರ್ಮಲಿ ಇಂಥ ಪ್ರಾಬ್ಲಮ್ ಅಂಥದ್ದು ಸ್ಟಾರ್ಟ್ ಆಗುತ್ತೆ. ಇದನ್ನು ನಾವು ಬ್ರಾಂಕೈಟಿಸ್ ಅಂತ ಕರಿತಾ ಇರ್ತೇವೆ. ಇನ್ನೊಂದಿದೆ ಬ್ರಾಂಕಿಯೋಲೈಟಿಸ್ ಅಂತ, ಯೂಶಲಾಗಿ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ನೋಡ್ತಾ ಇರ್ತೀವಿ. ಈಗ ಇನ್ಫೆಂಟ್ಸ್ನಲ್ಲಿ, ಅಂದರೆ ಹುಟ್ಟಿದ ಮಕ್ಕಳಲ್ಲಿ ಜಾಸ್ತಿ ನೋಡ್ತಾ ಇರ್ತೀವಿ. ಆಲ್ಮೋಸ್ಟ್ 3-5 ಇಯರ್ಸ್ ತನಕ ನಾರ್ಮಲಿ ಈ ಬ್ರಾಂಕಿಯೋಲೈಟಿಸ್ ಅಂಥದ್ದು ನೋಡ್ತಾ ಇರ್ತೀವಿ. ಅಂದರೆ ಡಾಕ್ಟರ್, ಮಗುಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ಕೆಮ್ಮು ಆಗ್ತಾ ಇದೆ, ಕಫ ಒಳಗಡೆ ಇದೆ, ಗುರ ಗುರ ಸೌಂಡ್ ಬರ್ತಾ ಇದೆ, ವೀಸಿಂಗ್ ವಿಸಿಲ್ ಥರ ಸೌಂಡ್ ಬರ್ತಾ ಇದೆ, ವೀಸಿಂಗ್ ಜಾಸ್ತಿ ಆಗ್ತಾ ಇದೆ ಅಂದಾಗ ಒಳಗಡೆ ಇರುವಂಥ ಏರ್ ಬ್ಯಾಗ್ಸ್, ಒಳಗಡೆ ಇರುವಂಥ ಲಂಗ್ಸ್ನಲ್ಲಿರುವಂಥ ಏರ್ ಬ್ಯಾಗ್ಸ್ ಸ್ವಲ್ಪ ಇನ್ಫೆಕ್ಷನ್ ಆಗಿರುತ್ತೆ. ಅಂಥ ಟೈಮಲ್ಲಿ ಕಫ್ ಮತ್ತು ಜೊತೆಗೆ ಫುಲ್ ಹೈ ಫೀವರ್ ಆಗ್ತಾ ಇರೋದು, ಇಲ್ಲಾಂದರೆ ಮೂಗಿಂದ ತುಂಬ ನೀರು ಬರ್ತಾ ಇರೋದು, ಕೋಲ್ಡ್ ಕಫ್, ಈ ರೀತಿಯಲ್ಲಿ ಸಿಂಪ್ಟಮ್ಸು ಜಾಸ್ತಿ ಆಗ್ತಾ ಇರುತ್ತೆ, ಎಸ್ಪೆಷಲಿ ಚಿಲ್ಡ್ರನ್ಸ್ನಲ್ಲಿ ಆಲ್ಮೋಸ್ಟ್ 5 ಇಯರ್ಸ್ ತನಕ. ಸೊ ಈ ರೈನೈಟಿಸ್ ಪ್ರಾಬ್ಲಮ್ ಕೂಡ ನಾರ್ಮಲಿ ಬಿಲೋ 10 ಇಯರ್ಸ್ ಜಾಸ್ತಿ ನೋಡ್ತಾ ಇರ್ತೀವಿ, ಈವನ್ ಎಲ್ಡರ್ಲಿ ಏಜ್ನಲ್ಲಿ ಕೂಡ ನೋಡ್ತೀವಿ, ಬಟ್ ಕಂಪೇರಿಟಿವ್ಲಿ ಮಕ್ಕಳಲ್ಲಿ ಜಾಸ್ತಿ ನೋಡ್ತಾ ಇರ್ತೀವಿ. ಸೊ ಯೂಶಲಿ ಸ್ಕೂಲ್ ಗೋಯಿಂಗ್ ಗರ್ಲ್ಸ್ನಲ್ಲಿ ಆಗಿರ್ಬೋದು, ಇಲ್ಲಾಂದರೆ ಬಾಯ್ಸ್ ಆಗಿರ್ಬೋದು, ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ನಲ್ಲಿ ಜಾಸ್ತಿ ನೋಡ್ತಾ ಇರ್ತೀವಿ. ಡಾಕ್ಟರ್, ಇದು ಒಂದು ಸತಿ ಸ್ಟಾರ್ಟ್ ಆದರೆ ಅದು ಸ್ಟಾಪೇ ಆಗಲ್ಲ, ತುಂಬ ಏನಾದರೂ ಮೆಡಿಸಿನ್ಸ್ ತಗೋಬೇಕಾಗಿರುತ್ತೆ. ಸಪೋಸ್ ಒಂದು 5 ಡೇಸ್ ಮೆಡಿಸಿನ್ ತಗೊಂತೀವಿ, ಆವಾಗ ಚೆನ್ನಾಗೇ ಇರ್ತಾರೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಮಕ್ಕಳ ಹೆಲ್ತ್ ತುಂಬ ಸೂಕ್ಷ್ಮ ಅಂತಾನೆ ಹೇಳ್ಬೋದು. ಸ್ವಲ್ಪ ಡೋಸೇಜ್ ಜಾಸ್ತಿ ಆದ್ರೂ ಕೂಡ ಕೈ ಕಾಲೆಲ್ಲ ನಡುಗ ಬರಕ್ ಶುರುವಾಗುತ್ತೆ, ಅವರು ಫುಲ್ ಸಪ್ಪೆ ಆಗೋ ತರ ಆಗ್ಬಿಡ್ತಾರೆ, ಅಷ್ಟು ಸೂಕ್ಷ್ಮವಾಗಿರುತ್ತೆ. ಅಂತ ಒಂದು ಟೈಮಲ್ಲಿ ಮಕ್ಕಳಿಗೆ ಆಂಟಿಬಯೋಟಿಕ್ಸ್ ನೀಡಬೇಕಾ ಅಥವಾ ಬೇಡವಾ? ನೋಡಿ, ಆಂಟಿಬಯೋಟಿಕ್ಸ್ ಏನಂದರೆ ನಥಿಂಗ್ ಬಟ್ ಆರ್ಟಿಫಿಷಿಯಲಿ ನಮ್ಮ ಬಾಡಿನಲ್ಲಿ ಆ್ಯಕ್ಚುಲಿ ಆ್ಯಂಟಿಬಯೋಟಿಕ್ಸ್ ಅಂಥದ್ದು ಇರುತ್ತೆ, ನ್ಯಾಚುರಲ್ ಸೆಲ್ಸೇ ಇರುತ್ತೆ. ಸೊ ಆ ನ್ಯಾಚುರಲ್ ಸೆಲ್ಸ್ ಏನಾದರೂ ಕರೆಕ್ಟಾಗಿ ವರ್ಕ್ ಮಾಡಿಲ್ಲ ಅಂದರೆ ಆಚೆಯಿಂದ ಆ್ಯಂಟಿಬಯೋಟಿಕ್ಸ್ನ ಕೊಡಬೇಕಾಗಿರುತ್ತೆ. ಸೊ ಅಂದರೆ ಟೋಟಲಿ ಇಮ್ಯೂನ್ ಸಿಸ್ಟಮ್ ಡೌನ್ ಆದಾಗ ನಮ್ಮ ಬಾಡಿಗೆ ಅಷ್ಟೊಂದು ಶಕ್ತಿ ಇಲ್ಲ ಇನ್ಫೆಕ್ಷನ್ನ ಸಫರ್ ಮಾಡೋಕ್ಕೆ ಅಂದಾಗ ಮಾತ್ರ ಈ ಆ್ಯಂಟಿಬಯೋಟಿಕ್ಸ್ ಯೂಶಲಿ ಸಜೆಸ್ಟ್ ಮಾಡ್ತಾ ಇರ್ತಾರೆ. ಸಪೋಸ್ ಅದು ಪ್ರಾಬ್ಲಮ್ ಆ ರೀತಿಯಲ್ಲಿ ಇದ್ದರೆ ಡೆಫಿನೆಟ್ಲಿ ಆ್ಯಂಟಿಬಯೋಟಿಕ್ಸ್ ಬೇಕಾಗಿರುತ್ತೆ. ಸೊ ಕೆಲವೊಂದು ಜನ ಇರ್ತಾರೆ, ಸಣ್ಣದು ಕೋಲ್ಡ್ ಆಗಿದೆ, ಕೆಮ್ಮಾಗಿದೆ, ತಕ್ಷಣವೇ ಹೋಗಿಬಿಟ್ಟು ಆ್ಯಂಟಿಬಯೋಟಿಕ್ಸ್ನ ತೊಗೊಳ್ತಾರೆ. ಸೊ ಯೂಶಲಾಗಿ ಆ್ಯಂಟಿಬಯೋಟಿಕ್ಸ್ನ ಇಲ್ಲ ಅಂದರೆ ಸ್ಟಿರಾಯ್ಡ್ಸ್ನ ಜಾಸ್ತಿ ಲಾಂಗರ್ ಡ್ಯೂರೇಷನು ಯಾರೂ ಸಜೆಸ್ಟ್ ಮಾಡಲ್ಲ. ಸೊ ಡೆಫಿನೆಟ್ಲಿ ಕೆಲವೊಂದು ಕೇಸಸ್ನಲ್ಲಿ ಆ್ಯಂಟಿಬಯೋಟಿಕ್ಸ್ ಬೇಕಾಗಿರುತ್ತೆ, ನಾಟ್ ಇನ್ ಆಲ್ ಕೇಸಸ್ ಯೂಶಲಿ. ಸೊ ಆ್ಯಂಟಿಬಯೋಟಿಕ್ಸ್ ನಾರ್ಮಲಿ ನಮ್ಮ ಬಾಡಿನಲ್ಲಿರುವಂಥ ಸೆಲ್ಸೇ, ಬಟ್ ಆಚೆಯಿಂದ ನಾವು ಕೊಡ್ತಾ ಇರ್ತೀವಿ ಆರ್ಟಿಫಿಷಿಯಲ್ ಆಗಿ. ಡೆಫಿನೆಟ್ಲಿ ಕೆಲವೊಂದು ಕೇಸಸ್ನಲ್ಲಿ ಮಾತ್ರ ಆ್ಯಂಟಿಬಯೋಟಿಕ್ಸ್ ಬೇಕಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ವೀಕ್ಷಕರು, ಇವತ್ತು ದಿನದ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿದ್ದೀವಿ ಅಲರ್ಜಿ ಮತ್ತು ಅಸ್ತಮವನ್ನು ಕುರಿತು. ಯಾವುದೇ ರೀತಿಯ ಅಲರ್ಜಿ ಮತ್ತು ಅಸ್ತಮಕ್ಕೆ ಸಂಬಂಧಪಟ್ಟ ಅಥವಾ ಬೇರೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳಿಂದ ನೀವು ಕೂಡ ಬಳಲ್ತಾ ಇದ್ರೆ ಅದರ ಬಗ್ಗೆ ಗೊಂದಲಗಳಿದ್ದಲ್ಲಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, ಆಯುಷ್ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರ್ತಾ ಇದೆ, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡುವಂತ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತ ಕಂಪ್ಲೀಟ್ ಆಗಿ ಸಂಪೂರ್ಣವಾದ ಮಾಹಿತಿಯನ್ನು ಡಾಕ್ಟರ್ಗೆ ನೀವು ತಿಳಿಸ್ಕೊಟ್ರೆ ನಿಮ್ಮ ಸಮಸ್ಯೆಯ ಕುರಿತು ಖಂಡಿತವಾಗ್ಲಿ ಅದಕ್ಕೊಂದು ಶಾಶ್ವತವಾದ ಪರಿಹಾರವನ್ನು ಡಾಕ್ಟರ್ ನಿಮಗೆ ತಿಳಿಸ್ಕೊಡ್ತಾರೆ. ಎಸ್ ಡಾಕ್ಟರ್, ನಾವು ಮಾತಾಡ್ತಿದ್ವಿ ಅಲರ್ಜಿ ಮತ್ತು ಅಸ್ತಮದ ಬಗ್ಗೆ. ಫಸ್ಟ್ ಆಫ್ ಆಲ್, ಈ ಅಲರ್ಜಿ ಮತ್ತು ಅಸ್ತಮಕ್ಕೂ ಹೇಗೆ ರಿಲೇಟ್ ಆಗುತ್ತೆ? ಅಲರ್ಜಿ ಯಾವ ಒಂದು ಹಂತದಲ್ಲಿದ್ದಾಗ ಅಸ್ತಮಕ್ಕೆ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ? ನೋಡಿ, ಅಲರ್ಜಿ ಇಸ್ ದ ಫಸ್ಟ್ ಸ್ಟೇಜ್, ಇನಿಷಿಯಲ್ ಸಿಂಪ್ಟಮ್ಸ್. ಆಸ್ತಮ ಅಂಥದ್ದು ಫೈನಲ್ ಸ್ಟೇಜ್, ಲಾಸ್ಟ್ನಲ್ಲಿ ಕಂಡು ಬರ್ತಾ ಇರುತ್ತೆ. ಸೊ ಆಸ್ತಮ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ರಿವರ್ಸಬಲ್ ಪ್ಯಾರಾಕ್ಸಿಸಮಲ್ ಡಿಸ್ನಿಯಾ ಅಂಥದ್ದು ನಾರ್ಮಲ್ ಆಗಿ ಹೇಳ್ತಾ ಇರ್ತೀವಿ. ಅಂದರೆ ಈ ಪರ್ಟಿಕ್ಯುಲರ್ ಆಸ್ತಮ, ತುಂಬ ಜನ ಅಂದ್ಕೊತಾರೆ ಆಸ್ತಮ ಆಗಿರ್ಬೋದು ಅಲರ್ಜಿ ಆಗಿರ್ಬೋದು ಇದು ಟೋಟಲಿ ಲೈಫ್ ಲಾಂಗ್ ಹೀಗೆ ಇರುತ್ತೆ, ಬಂದಾಗ ಮಾತ್ರ ತೊಗೋಬೇಕಾಗಿರುತ್ತೆ, ನೆಕ್ಸ್ಟ್ ಇಲ್ಲ ಅಂದರೆ ರೈನಿ ಸೀಸನ್ ವಿಂಟರ್ ಸೀಸನಲ್ಲಿ ಪ್ರಾಬ್ಲಮ್ ತುಂಬ ಆಗುತ್ತೆ, ಕೆಲವೊಂದು ಜನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಬೇಕಾಗಿರುತ್ತೆ.
ಸೊ ತುಂಬ ಜನಕ್ಕೆ ಏನಂದರೆ ಈ ಆಸ್ತಮಾ ಅಲರ್ಜಿ ಆಗಿರ್ಬೋದು, ಇದು ಲೈಫ್ ಲಾಂಗ್ ಹೀಗೆ ಇರುತ್ತೆ, ಟ್ರೀಟ್ಮೆಂಟ್ ಯಾವುದೂ ವರ್ಕ್ ಆಗಲ್ಲ, ಕ್ಯೂರೂ ಆಗಲ್ಲ ಅಂದ್ಕೊತಾರೆ. ಬಟ್ ಹೋಮಿಯೋಪತಿ ಮೆಡಿಸಿನ್ಸಿಂದ ಈ ಇಮ್ಯೂನ್ ಸಿಸ್ಟಮ್ನ ನಾವು ಬೂಸ್ಟಪ್ ಮಾಡ್ತಾ ಹೋಗ್ತೀವಿ. ಸೊ ಇಮ್ಯೂನ್ ಸಿಸ್ಟಮ್ನಲ್ಲಿ ಸೆಲ್ಸ್ ಕರೆಕ್ಟಾಗಿ ಇದ್ದಾಗ ನಿಮ್ಮ ಬಾಡಿಗೆ ತನ್ನಷ್ಟಕ್ಕೆ ತಾನೇ ಫೈಟ್ ಮಾಡೋಷ್ಟೊತ್ತಿಗೆ ಶಕ್ತಿ ಬಂದರೆ ಯೂಶಲಾಗಿ ಇನ್ಫೆಕ್ಷನ್ಸ್ ಅಂಥದ್ದು ಕಮ್ಮಿ ಆಗುತ್ತೆ. ಸೊ ಆಸ್ತಮ ಆಗಿರ್ಬೋದು, ಅಲರ್ಜಿ ಆಗಿರ್ಬೋದು, ಇಲ್ಲಾಂದರೆ ಬ್ರಾಂಕೈಟಿಸ್ ಆಗಿರ್ಬೋದು, ಫಸ್ಟ್ ಆಫ್ ಆಲ್ ಇಮ್ಯೂನ್ ಸಿಸ್ಟಮ್ ಸೆಲ್ಸ್ನ ನಾವು ಸ್ವಲ್ಪ ಮೆಡಿಸಿನ್ಸ್ ಕೊಟ್ಟು ಅದನ್ನ ಬೂಸ್ಟಪ್ ಮಾಡಿದರೆ ಡೆಫಿನೆಟ್ಲಿ ಅಟ್ಯಾಕ್ಸ್ ಏನಿರುತ್ತೋ ಅದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಈ ಆಸ್ತಮ ನಥಿಂಗ್ ಬಟ್ ಏನಂದರೆ ರಿವರ್ಸಬಲ್ ಕಂಡೀಷನ್. ಸೊ ಒಳಗಡೆ ಇರುವಂಥ ಟ್ರೆಕಿಯ ಶ್ವಾಸಕೋಶ ಏನಿರುತ್ತೋ ಅದು ಎಫೆಕ್ಟ್ ಆಗ್ತಾ ಹೋಗುತ್ತೆ. ಏನಾಗುತ್ತೆ ಅಂದರೆ ಶ್ವಾಸಕೋಶನಲ್ಲಿ ಯೂಶಲಾಗಿ ನಾರ್ಮಲಿ ಓಪನಿಂಗ್ ಕರೆಕ್ಟಾಗಿದ್ದರೆ ನಾವು ಗಾಳಿ ಯೂಶಲಿ ತಗೊಂಡು ಆಚೆ ಬಿಡೋಕ್ಕೂ ಕರೆಕ್ಟಾಗಿ ಆಗುತ್ತೆ. ಬಟ್ ಆಸ್ತಮಾನಲ್ಲಿ ಏನಾಗುತ್ತೆ, ಆಸ್ತಮ ಅಟ್ಯಾಕ್ಸ್ ಆದಾಗ ಯೂಶಲಿ ಒಳಗಡೆ ಇರುವಂಥ ಮಸಲ್ಸ್ ಈ ಕೋಲ್ಡಿಂದ ಆಗಿರ್ಬೋದು, ಡಸ್ಟಿಂದ ಆಗಿರ್ಬೋದು, ಇಲ್ಲಾಂದರೆ ಕೆಲವೊಂದು ಜನಕ್ಕೆ ಸ್ಟ್ರೆಸ್ಸಿಂದ, ಎಮೋಷ್ನಲ್ ಡಿಸ್ಟರ್ಬೆನ್ಸಸ್ಸಿಂದ ಈ ಪರ್ಟಿಕ್ಯುಲರ್ಲಿ ಶ್ವಾಸಕೋಶ ಏನಾಗುತ್ತೆ, ಫುಲ್ ನ್ಯಾರೋ ಆಗುತ್ತೆ, ಸಣ್ಣಕ್ಕಾಗುತ್ತೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಸೊ ಒಳಗಡೆ ಇರುವಂಥ ಗಾಳಿ ಕರೆಕ್ಟಾಗಿ ಆಚೆ ಬರೋಕ್ಕೂ ಕಷ್ಟ ಆಗ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ವೀಝಿಂಗ್ ಅಂಥದ್ದು ಕಾಣಿಸುತ್ತೆ, ಇಲ್ಲಾಂದರೆ ಉಸಿರಾಡಕ್ಕೆ ತೊಂದರೆಗೂ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಇದನ್ನೇ ನಾವು ಆಸ್ತಮ ಅಂತ ಕರೀತಾ ಇರ್ತೀವಿ. ಸೊ ನಾರ್ಮಲಿ ಇಮ್ಯೂನ್ ಸಿಸ್ಟಮ್ನ ಬೂಸ್ಟಪ್ ಮಾಡಿದರೆ ಈ ಪರ್ಟಿಕ್ಯುಲರ್ ಏನೇನು ಕಾಸ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಆಗ್ತಾ ಇರುತ್ತೋ, ಈ ಡಸ್ಟು, ಕೋಲ್ಡ್ ಐಟಮ್ಸ್, ಎಮೋಷ್ನಲ್ ಡಿಸ್ಟರ್ಬೆನ್ಸಸ್ ಆಗಿರ್ಬೋದು, ಕೆಲವೊಂದು ಫುಡ್ ಐಟಮ್ಸ್ ಆಗಿರ್ಬೋದು. ಸೊ ಒಂದೊಂದು ಕೆಲವೊಂದು ಜನನಲ್ಲಿ ಏನಾಗುತ್ತೆ ಅಂದರೆ, ಡಾಕ್ಟರ್ ನಾನು ಮಸಾಲ ಐಟಮ್ಸು, ಆಯಿಲಿ ಐಟಮ್ಸ್ ತೊಗೊಂಡ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ತೊಗೊಂಡ ತಕ್ಷಣವೇ ನನಗೆ ಈ ಪ್ರಾಬ್ಲಮ್ ವೀಝಿಂಗ್ ಅಂಥದ್ದು ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದರೆ ಈ ಫ್ರೂಟ್ಸ್ ತೊಗೊಂಡ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಎಸ್ಪೆಷಲಿ ಪೇಷಂಟ್ ಗೊತ್ತಾಗಿರುತ್ತೆ, ನಾನೊಂದು 2 ಟೈಮ್ಸ್ ತೊಗೊಂಡಿದ್ದೀನಿ, ತೊಗೊಂಡ ತಕ್ಷಣವೇ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಫುಡ್ ಐಟಮ್ಸ್ ಏನಾದರೂ ಇದ್ದರೆ ಸ್ವಲ್ಪ ಅವ್ರು ಕೇರ್ಫುಲ್ ಆಗಿ ಇರಬೇಕಾಗಿರುತ್ತೆ, ಕೆಲವೊಂದಿನ ಆ ಫುಡ್ ಐಟಮ್ಸ್ನ ಕಮ್ಮಿ ಮಾಡಬೇಕಾಗಿರುತ್ತೆ. ಆದಷ್ಟು ಸ್ವಲ್ಪ ವಾರ್ಮ್ ಫುಡ್ನ, ವಾರ್ಮ್ ಡ್ರಿಂಕ್ಸ್ನ ಆಗಿರ್ಬೋದು, ಸಪೋಸ್ ತುಂಬ ಆಸ್ತಮಾಟಿಕ್ ಅಟ್ಯಾಕ್ಸ್ ಏನಾದರೂ ಬಂದಾಗ, ಇಲ್ಲಾಂದರೆ ತುಂಬ ಉಸಿರಾಡಕ್ಕೆ ತೊಂದರೆ ಆದಾಗ, ತುಂಬ ಕೋಲ್ಡ್ ಆದಾಗ, ಇಲ್ಲಾಂದರೆ ಥ್ರೋಟ್ ಪೇಯ್ನ್ ಜಾಸ್ತಿ ಆದಾಗ, ಯೂಶಲಿ ಥ್ರೋಟ್ ಪೇಯ್ನ್ ಜಾಸ್ತಿ ಆದಾಗ, ಇಲ್ಲಾಂದರೆ ಟಾನ್ಸಿಲ್ಸ್ ಏನಾದರೂ ಜಾಸ್ತಿ ಆದಾಗ ನಾವೇನು ಮಾಡ್ತೀವಿ, ಸ್ವಲ್ಪ ವಾರ್ಮ್ ವಾಟರ್ಗೆ ಸಾಲ್ಟ್ ಹಾಕ್ಬಿಟ್ಟು ಗಾಗರ್ಲಿಂಗ್ ಮಾಡಿ ಅಂತ ಹೇಳ್ತಾ ಇರ್ತೀವಿ. ಇಲ್ಲಾಂದರೆ ಆಸ್ತಮಾ ಅಟ್ಯಾಕ್ಸ್ ಬಂದಾಗ, ಇಲ್ಲಾಂದರೆ ಸ್ವಲ್ಪ ನನಗೆ ಈ ಉಸಿರಾಡಕ್ಕೆ ತೊಂದರೆ ಜಾಸ್ತಿ ಆಗ್ತಾ ಇದೆ, ಈಗ ಬರ್ಬೋದು ಅಂದಾಗ, ಸ್ವಲ್ಪ ವಾಟರ್ ಸಿಪ್ ಬೈ ಸಿಪ್, ಸ್ವಲ್ಪ ಹಾಟ್ ವಾಟರ್ನ ಸಿಪ್ ಬೈ ಸಿಪ್ ತೊಗೊಂಡ್ರೆ ಕೂಡ ನಿಮ್ಮ ಪೈಪ್ ಏನಿರುತ್ತೆ ಒಳಗಡೆ ಇರುವಂಥ ವಿಂಡ್ ಪೈಪ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಿಮಗೆ ಈ ಗಾಳಿ ಆಚೆ ಒಳಗಡೆ ಹೋಗೋಕ್ಕೆ, ಆಚೆ ಬರೋಕ್ಕೆ ಸ್ವಲ್ಪ ಫ್ರೀ ಆಗಿ ಇರುತ್ತೆ. ಇನ್ನೊಂದು ಕೋಲ್ಡ್ ಜಾಸ್ತಿ ಬಂದಾಗ, ಇಲ್ಲಾಂದರೆ ಕೆಮ್ಮು ಜಾಸ್ತಿ ಆದಾಗ, ಸ್ವಲ್ಪ ಹಾಟ್ ವಾಟರ್ಗೆ ಜಿಂಜರ್ ಹಾಕಿ ಅಂದರೆ ಶುಂಠಿ ಹಾಕ್ಬಿಟ್ಟು ಕುಡಿಯಬೋದು ಅಂತ ಹೇಳ್ತಾ ಇರ್ತೀವಿ. ಇಲ್ಲಾಂದರೆ ಕೆಮ್ಮು ಜಾಸ್ತಿ ಆದಾಗ ಸ್ವಲ್ಪ ಈ ಹನಿ ಜೊತೆಗೆ ಸ್ವಲ್ಪ ಪೆಪ್ಪರ್ ಆಗಿರ್ಬೋದು ಈ ರೀತಿನಲ್ಲಿ ತೊಗೊಳಕ್ಕೆ ಹೇಳ್ತಾ ಇರ್ತೀವಿ. ಸೊ ಇದು ನಾರ್ಮಲಿ ಅಲಾಂಗ್ ವಿತ್ ಮೆಡಿಸಿನ್ಸ್, ಹೋಮಿಯೋಪತಿ ಮೆಡಿಸಿನ್ಸ್ ಜೊತೆಗೆ ನಾರ್ಮಲಾಗಿ ಈ ರೀತಿನಲ್ಲಿ ಸಜೆಸ್ಟ್ ಮಾಡ್ತಾ ಇರ್ತೀವಿ. ಸೊ ಹೋಮಿಯೋಪತಿ ಮೆಡಿಸಿನ್ಸ್ನಲ್ಲಿ ಏನಾಗುತ್ತೆ ಅಂದರೆ, ಟೋಟಲಿ ಇಮ್ಯೂನ್ ಸಿಸ್ಟಮ್ ಈ ಅಲರ್ಜಿಕ್ ಸೆಲ್ಸ್ ಏನಿರುತ್ತೋ, ಹಿಸ್ಟಮಿನ್ ಆಗಿರ್ಬೋದು, ಈಸ್ನೋಫಿಲ್ ಕೌಂಟ್ ಆಗಿರ್ಬೋದು, ಇನ್ನೊಂದು ESR ರೇಟ್ ಆಗಿರ್ಬೋದು, ಇದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಯಾಕಂದರೆ ಒಳಗಡೆ ಇರುವಂಥ ಅಲರ್ಜಿಕ್ ಸೆಲ್ಸ್ ಇದರೆಲ್ಲ ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ನಮ್ಮ ಮೆಡಿಸಿನ್ಸಿಂದ ಈ ಪರ್ಟಿಕ್ಯುಲರ್ ಅಲರ್ಜಿಕ್ ಸೆಲ್ಸ್ ಏನಿರುತ್ತೋ ಅದನ್ನು ನಾವು ನಾರ್ಮಲ್ ತರಿಸ್ತೀವಿ, ಜೊತೆಗೆ ಇಮ್ಯೂನ್ ಸಿಸ್ಟಮ್ನ ಬೂಸ್ಟಪ್ ಮಾಡೋಕ್ಕೆ ಕೊಡ್ತಾ ಹೋಗ್ತೀವಿ. ಇನ್ನೂ ಕೆಲವರಿಗೆ ಹೇಗಿರುತ್ತೆ ಮನಸ್ಥಿತಿ ಅಂದರೆ, ಔಷಧಿಗಳ ಬಗ್ಗೆನೇ ಭಯ ಪಟ್ಕೊಂಡ್ಬಿಟ್ಟಿರ್ತಾರೆ, ತುಂಬ ನೆಗೆಟಿವಿಟಿ ಇರುತ್ತೆ, ಇದು ತೊಗೊಂಡ್ರೆ ಹಾಗಾಗುತ್ತೆ, ಅದು ತೊಗೊಂಡ್ರೆ ಹಂಗಾಗುತ್ತೆ, ನಾನು ಯಾವ್ದು ತೊಗೊಳ್ಳೋದು, ನನ್ನ ಬಾಡಿಗೆ ಯಾವ್ದು ಹೋಗುತ್ತೆ ಅಂತ ಹೇಳ್ತಾರೆ. ನಿಮ್ಮಲ್ಲಿ ದೊರೆಯುವಂಥ, ನಮ್ಮ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ದೊರೆಯುವಂಥ ಔಷಧಿಗಳ ಬಗ್ಗೆ ಒಂದಷ್ಟು ಮಾಹಿತಿ ನೋಡಿ. ಹೋಮಿಯೋಪತಿನಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಸೈಡ್ ಎಫೆಕ್ಟ್ಸ್ ಅಂಥದ್ದು ಇರಲ್ಲ. ತೊಗೊಂಡ ತಕ್ಷಣವೇ ನಿಮಗೆ, ಸಪೋಸ್ ಈಗ ತೊಗೊಂಡಿರ್ತಾರೆ ಏನಾದರೂ ಒಂದು ಟ್ಯಾಬ್ಲೆಟ್, ನಾರ್ಮಲಿ ಅಲರ್ಜಿಗೆ ಬಂದಾಗ ತೊಗೊಂಡ ತಕ್ಷಣ ಒಂದು 10-15 ಮಿನಿಟ್ಸಲ್ಲಿ ರಿಲೀಫ್ ಸಿಗುತ್ತೆ. ಮತ್ತು ನೀವು ನೆಕ್ಸ್ಟ್ ಟೈಮ್ ಸೇಮ್ ಕಾಸ್ಗೆ ಎಕ್ಸ್ಪೋಸ್ ಆದಾಗ ಮತ್ತೆ ಸೇಮ್ ಪ್ರಾಬ್ಲಮ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಈ ರೀತಿಯಲ್ಲಿ ತುಂಬ ವರ್ಷ ತೊಗೊಂಡು ಆಮೇಲೆ ನಮ್ಮ ಹೋಮಿಯೋಪತಿ ಇಲ್ಲಾಂದರೆ ಹೋಮಿಯೋಪತಿ ಕ್ಲಿನಿಕ್ಗೆ ಭೇಟಿಯಾದಾಗ ಪ್ರಾಬ್ಲಮ್ ಅಂಥದ್ದು ಸ್ವಲ್ಪ ಶುರುವಾಗುತ್ತೆ ಯೂಶಲಿ. ಎಸ್ ಡಾಕ್ಟರ್, ಈಗ ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ, ತಮ್ಮ ಹೆಸರು ಮಾ? ನಮಸ್ತೆ ಮೇಡಮ್ ಅವರೇ, ನಮ್ದು ಭಾಗ್ಯಮ್ಮ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ಮಾ? ಕುಣಲ್ದಿಂದ ಮೇಡಮ್ ಅವರೇ. ಓಕೆ, ಡಾಕ್ಟರ್ ಇದ್ದಾರೆ ಸಾಯಿಶ್ರೀ ಅವರು, ತಮ್ಮ ಸಮಸ್ಯೆ ಏನು ಕೇಳಿ. ಭಾಗ್ಯಮ್ಮ ಮೇಡಮ್ ಅವರೇ, ಟಿವಿ ನೋಡ್ಕೊಂಡು ಮಾತನಾಡ್ಬಿಡಿ ಮಾ, ದಯವಿಟ್ಟು ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ, ಇಲ್ಲ ಹೊರಗಡೆ ಬನ್ನಿ. ಪಕ್ಕ ಕುಳ್ಳಳ್ಳಿ ಮೇಡಮ್ ಅವರೇ,
ಟಿವಿ ನೋಡ್ಕೊಂಡು ಮಾತನಾಡ್ತಿದ್ದೀರಾ ಭಾಗ್ಯಮ್ಮ ಅವರೇ, ಹೊರಗಡೆ ಬನ್ನಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮತ್ತೆ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ. ಯಾಕಂದ್ರೆ ಆರೋಗ್ಯದ ಸಮಸ್ಯೆಯನ್ನ ಕುರಿತು ತಾವು ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಕರೆ ಮಾಡಿರ್ತೀರಾ. ಕರೆ ಕಟ್ಟಾದ್ರೆ ಖಂಡಿತವಾಗ್ಲೂ ನಮಗೂ ಬೇಜಾರಾಗುತ್ತೆ. ಮಾಹಿತಿ ಇಲ್ಲದೆ ಇರುವಂತದ್ದು ಒಂದು, ನಾನು ಹೇಳ್ತಾ ಇರ್ತೀನಿ ಪ್ರತಿ ಸಲ ನಿಮ್ಗೆ, ನಮ್ಮ ಹೋಮಿಯೋಪತಿನಲ್ಲಿ ಒಂದು ಒಳ್ಳೆಯ ಚಿಕಿತ್ಸೆ ಇದೆ, ಆ ಚಿಕಿತ್ಸೆ ಬಗ್ಗೆ ನೀವು ಮಾಹಿತಿ ತಿಳ್ಕೊಳ್ಳೋದಕ್ಕೆ ಕರೆ ಮಾಡಿರ್ತೀರಾ. ಕರೆ ಮಾಡಿದಂತ ಒಂದು ಸಂದರ್ಭದಲ್ಲಿ ನಾವು ಮಾತನಾಡೋದಕ್ಕೂ ನಿಮಗೂ ಕೇಳಿಸೋದಕ್ಕೂ ಒಂದಷ್ಟು ಸೆಕೆಂಡ್ಸ್ ಡಿಫ್ರೆನ್ಸ್ ಇರುತ್ತೆ. ಅದರಿಂದ ದಯವಿಟ್ಟು ಹೊರಗಡೆ ಬಂದು ಮಾತನಾಡಿ, ಇಲ್ಲ ಕಂಪ್ಲೀಟ್ ಆಗಿ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿಬಿಡಿ ಅಂತ ಹೇಳ್ತಾ. ಇನ್ನು ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ಹೇಳೋದಾದ್ರೆ ನಾನಾ ರೀತಿಯಾದಂತ ಒಂದು ಚಿಕಿತ್ಸೆ ಇರುತ್ತೆ, ಅನೇಕ ರೀತಿಯ ಆರೋಗ್ಯದ ಸಮಸ್ಯೆಗಳಿಗೆ. ಆದರೆ ಯಾವ ಚಿಕಿತ್ಸೆ ನಮ್ಮ ಒಂದು ಅನಾರೋಗ್ಯವನ್ನ ಆದಷ್ಟು ಬೇಗ ಹೋಗ್ಲಾಡಿಸುತ್ತೆ ಮತ್ತು ಪರಿಹಾರ, ಶಾಶ್ವತವಾದ ಪರಿಹಾರವನ್ನ ಕೊಡುತ್ತೆ ಅಂತ ಯೋಚನೆ ಮಾಡಿ ನಾವು ಆ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದ್ಸಲ ಏನಾಗುತ್ತೆ, ಹಣ ತುಂಬಾ ಖರ್ಚಾಗುತ್ತೆ ಆದರೆ ಅನಾರೋಗ್ಯ ಮಾತ್ರ ಹೋಗೋದೇ ಇಲ್ಲ ವೀಕ್ಷಕರು. ಹೀಗೆ ಹಲವಾರು ಜನ ತಮ್ಮ ಕೈಯಲ್ಲಿರುವಂತಹ ಹಣವನ್ನು ಕಳ್ಕೊಂಡು ಅದು ಚಿಕಿತ್ಸೆಯನ್ನು ಸರಿಯಾಗಿ ಪಡ್ಕೊಳ್ದಲೆ ತುಂಬಾ ಗೊಂದಲಕ್ಕೆ ಬಿದ್ದು ಒದ್ದಾಡ್ತಾ ಇರ್ತಾರೆ. ಅಂತ ಪರಿಸ್ಥಿತಿಗೆ ತಾವು ಹೋಗ್ಬೇಡಿ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಾ ಇರ್ತೀವಿ. ಯಾವುದೇ ರೀತಿಯ ಭಯ, ಆತಂಕ, ಮುಜುಗರ ಇಲ್ಲದೆ ಒಮ್ಮೆ ಹೋಗಿ ಭೇಟಿ ನೀಡಬಹುದು. ಎಸ್ ಡಾಕ್ಟರ್, ಚಿಕಿತ್ಸೆ ಬಗ್ಗೆ ಹೇಳ್ತಿದ್ರಿ, ಮತ್ತಷ್ಟು ಮಾಹಿತಿ ನೋಡಿ. ಯೂಶಲಿ ನಾವು ಅವ್ರ ಕೇಸ್ ಡೀಟೇಲ್ಸ್ನ ಸ್ವಲ್ಪ ಡೀಟೇಲ್ ಆಗಿ ತಗೊಳ್ತಾ ಇರ್ತೀವಿ. ಸಪೋಸ್ ಎಷ್ಟು ವರ್ಷದಿಂದ ಇದೆ, ಯಾವ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ಏನೇನು ತಿಂದರೆ ಫುಡ್ ಐಟಮ್ಸ್ ಈ ರೀತಿಯಲ್ಲಿ ಆಗುತ್ತೆ, ಇಲ್ಲಾಂದರೆ ಯಾವ ಪರ್ಟಿಕ್ಯುಲರ್ ಸೀಸನಲ್ಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಇಲ್ಲಾಂದರೆ ಕೆಲವೊಂದು ಜನಕ್ಕೆ ಹೀಟ್ ಜಾಸ್ತಿ ಆದಾಗ ಪ್ರಾಬ್ಲಮ್ ಆಗುತ್ತೆ, ನೆಗಡಿ ಸ್ಟಾರ್ಟ್ ಆಗುತ್ತೆ, ಕೆಲವೊಂದು ಜನಕ್ಕೆ ಕೋಲ್ಡ್ ಐಟಮ್ಸ್ ತಿಂದರೆ ಸ್ಟಾರ್ಟ್ ಆಗುತ್ತೆ. ಸೊ ಮೆಡಿಸಿನ್ಸ್ ಇಲ್ಲಿ ಡಿಫರ್ ಆಗುತ್ತೆ. ಹೇಗೆ ಸಾಧ್ಯ ಅದು, ಕೋಲ್ಡ್ ಜಾಸ್ತಿ ಆದಾಗ ಹೀಟ್ ಆಗುತ್ತೆ ಅಂತ ಹೇಳ್ತಾರೆ, ಸತ್ಯನ ಅದು? ಇದ್ರ ಬಗ್ಗೆ ಮಾತನಾಡೋಣ. ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ದೀಪಿಕಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ದೀಪಿಕಾ ಅವರು? ನಮಸ್ಕಾರ ಮೇಡಮ್. ಹಾ, ಮಾತನಾಡಿ, ತಮ್ಮ ಹೆಸರು? ನಮ್ಮ ಹೆಸರು ದೀಪಿಕಾ ಅಂತ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಸಾಯಿಶ್ರೀ ಅವರು. ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ ಮೇಡಮ್, ನಾನು ದೀಪಿಕಾ ಅವ್ರ ತಾಯಿ ಮೇಡಮ್ ಮಾತಾಡ್ತಾ ಇರೋದು. ಓಕೆ ಅಮ್ಮ, ಹೇಳಿ ಅಮ್ಮ. ಅವಳಿಗೆ ಒಂದ್ 4 ವರ್ಷದಿಂದ ಅಲರ್ಜಿ ಅಂತ ತೋರಿಸಿದಾರೆ ಮೇಡಮ್. ನೆಗಡಿ, ಗಂಟ್ಲೆಲ್ಲ ಕೆರ್ತ, ಕಿವಿ ಎಲ್ಲ ಕೆರ್ತ, ಕಫ ಆಕೆ ಬರೋದಿಲ್ಲ. ಓಕೆ, ಸೊ ಅವ್ರಿಗೆ ಡಾಕ್ಟರ್ ಹತ್ರ ತೋರಿಸೋದಕ್ಕೆ ಮೊನ್ನೆ ಅಲರ್ಜಿ ಬ್ರಾಂಕೈಟಿಸ್ ಅಂತ ಹೇಳಿದ್ರು. ಓಕೆ, ಇಷ್ಟು ದಿನ ಆಯುರ್ವೇದಿಕ್ ಕೊಡಿಸ್ತಾ ಇದೆ ಮೇಡಮ್, ಏನು ಸ್ಟಾರ್ ಆಯುರ್ವೇದಿಕ್ ಅಲ್ಲಿ. ಓಕೆ, ಏನು ಒಂಚೂರು ಕಡಿಮೆ ಆಗಿಲ್ಲ. ಓಕೆ, ಇವಾಗ ಇಂಗ್ಲಿಷ್ ಮೆಡಿಸನ್ಗೆ ಅಂತ ಓದು. ಓಕೆ, ಅವರು ಇವಾಗ ಸ್ಟಿರಾಯ್ಡ್ ಒಂದು 10 ದಿನ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಆಂಟಿಬಯೋಟಿಕ್ಸ್ ಕೊಟ್ಟಿರ್ತಾರೆ. ಓಕೆ, ಆಂಟಿಬಯೋಟಿಕ್ಸ್ ಕೊಟ್ಟಿದ್ದಾರೆ ಮೇಡಮ್ ಇವಾಗ. ಓಕೆ, ಅವರು ಅಲರ್ಜಿ ಅಂತ ಹೇಳಿದ್ದಾರೆ ಅಷ್ಟೇ. ಓಕೆ, ಇವಾಗ ನಾವು ಹೋಮಿಯೋಪತಿಗೆ ಬಂದ್ರೆ ಹೇಗೆ, ಇವಾಗ ಏನು ಎಫೆಕ್ಟ್ ಆಗಲ್ವಾ ಅಲ್ಲಿಗೆ ಇಲ್ಲಿಗೆ ಎಲ್ಲಾನು? ಓಕೆ ನೋಡಿಮ್ಮ, ನಾರ್ಮಲಿ ಏನಾಗ್ತಾ ಇದೆ ಅಂದ್ರೆ ಇವ್ರಿಗೆ ಕೆಮ್ಮು ಏನಾದ್ರೂ ಇದೆಯಮ್ಮ ದೀಪಿಗಾಗೆ? ಕೆಮ್ಮು ಅಂದ್ರೆ ಜಾಸ್ತಿ ಬರ್ತಲ್ಲ, ಸ್ವಲ್ಪ ಸ್ವಲ್ಪ. ಓಕೆ ಓಕೆ ನೋಡಿ, ಆಲ್ಮೋಸ್ಟ್ ಅಲರ್ಜಿಕ್ ರೈನೈಟಿಸ್ ಸಿಂಪ್ಟಮ್ಸೇ ಕಾಣಿಸ್ತಾ ಇದೆ. ಅಂದರೆ ಕೋಲ್ಡ್ ಆಗ್ತಾ ಇರೋದು, ಗಂಟಲಲ್ಲಿ ಸ್ವಲ್ಪ ಕೆರೆತ ಅಂತ ಅನಿಸ್ತಾ ಇರೋದು, ಕಿವಿನಲ್ಲಿ ಸ್ವಲ್ಪ, ಕಣ್ಣಲ್ಲಿ ಕೂಡ ಸ್ವಲ್ಪ ಪ್ರಾಬ್ಲಮ್ ಅನಿಸ್ತಾ ಇರೋದು, ಇದೆಲ್ಲ ಅಲರ್ಜಿಕ್ ರೈನೈಟಿಸ್ ಅಂತದ್ದು ಒಂದು ತೊಂದರೆ ಇರುತ್ತೆ ಅಮ್ಮ. ಸೊ ಒಳಗಡೆ ಇರುವಂಥ ರೋಗ ನಿರೋಧಕ ಶಕ್ತಿನಲ್ಲಿ ಇರುವಂಥ ಸೆಲ್ಸು, ನಾರ್ಮಲಿ ವೈಟ್ ಬ್ಲಡ್ ಸೆಲ್ಸ್ ಅಂಥದ್ದು ಇರುತ್ತೆ, ನ್ಯೂಟ್ರೋಫಿಲ್ಸ್ ಅಂಥದ್ದು ರಕ್ಷಣೆ ಕೊಡಬೇಕಂಥದ್ದು ಸೆಲ್ಸ್ ಒಂದಿರುತ್ತೆ ಅಮ್ಮ. ಸೊ ಅದು ಕರೆಕ್ಟಾಗಿ ಇಲ್ಲ ಅಂದಾಗ ಯೂಶುವಲ್ ಆಗಿ ಆಂಟಿಬಯೋಟಿಕ್ಸ್ ಅಂಥದ್ದು ಆಚೆಯಿಂದ ಆರ್ಟಿಫಿಷಿಯಲ್ ಆಗಿ ಡಾಕ್ಟರ್ಸು ಕೊಡ್ತಾ ಇರ್ತಾರೆ. ಸೊ ಆ ಪ್ರಾಬ್ಲಮ್ ಒಳಗಡೆ ಏನಿರುತ್ತೋ, ಇನ್ಫೆಕ್ಷನ್ ಆಗಿರ್ಬೋದು, ಇನ್ಫ್ಲಮೇಷನ್ ಆಗಿರ್ಬೋದು, ಅದು ಸದ್ಯಕ್ಕೆ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ಮತ್ತೆ ನೀವು ಮೆಡಿಸಿನ್ಸ್ನ ತೊಗೋಬೇಕಾಗಿರುತ್ತೆ. ಈ ರೀತಿಯಲ್ಲಿ ಆಗ್ತಾ ಇರುತ್ತೆ. ಬಟ್ ಹೋಮಿಯೋಪತಿನಲ್ಲಿ ಸೊ ಯಾವ ಪರ್ಟಿಕ್ಯುಲರ್ಲಿ ಬೇಸಿಕಲಿ ಏನಾಗ್ತಾ ಇದೆ, ಅವರಿಗೆ ಇಮ್ಯೂನ್ ಸಿಸ್ಟಮ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ. ಅಂದರೆ ಇಮ್ಯೂನ್ ಸಿಸ್ಟಮೇ ಸ್ಟ್ರಾಂಗ್ ಇದ್ದರೆ ಆಚೆಯಿಂದ ಡಸ್ಟ್ ಆಗಿರ್ಬೋದು, ಕೋಲ್ಡ್ ಆಗಿರ್ಬೋದು, ಇಲ್ಲಾಂದರೆ ಕೆಲವೊಂದು ಫುಡ್ ಐಟಮ್ಸ್ನ ತೊಗೊಂಡ್ರೆ ಇನ್ಫೆಕ್ಷನ್ ಆಗ್ತಾ ಇರೋದು, ಈ ರೀತಿಯಲ್ಲಿ ಆಗಲ್ಲ. ಸೊ ಹೋಮಿಯೋಪತಿ ಮೆಡಿಸಿನ್ಸ್ನಿಂದ ಈ ಪರ್ಟಿಕ್ಯುಲರ್ಲಿ ಇಮ್ಯೂನ್ ಸಿಸ್ಟಮ್ನ ನಾವು ಬೂಸ್ಟಪ್ ಮಾಡ್ತೀವಿ, ನಿಮ್ಮ ಅಲರ್ಜಿಕ್ ಸೆಲ್ಸ್ನ ಕಮ್ಮಿ ಮಾಡ್ತೀವಿ. ಸೊ ಆ್ಯಂಟಿಬಯೋಟಿಕ್ಸ್ ನ್ಯಾಚುರಲಿ ನಿಮ್ಮ ಬಾಡಿನಲ್ಲಿರುವಂಥ ಆ್ಯಂಟಿಬಾಡೀಸ್ನ ನಾವು ಬೂಸ್ಟಪ್ ಮಾಡ್ತೀವಿ. ಸೊ ಅದರಿಂದ ಈ ಏನೇನು ಸಿಂಪ್ಟಮ್ಸ್ ಇದೆಯೋ ದೀಪಿಗಾಗಿ ಅದೆಲ್ಲ ನಿಧಾನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ ಅಮ್ಮ.
ಒಂದ್ಸತಿ ಬನ್ನಿ ಭೇಟಿ ಮಾಡಿ ಡೈರೆಕ್ಟ್ಲಿ. ಸೊ ನಾವು ಸಿಂಪ್ಟಮ್ಸ್ನ ತೊಗೊಂಡು ಆ ಟ್ರೀಟ್ಮೆಂಟ್ನ ಕೊಡ್ಬೋದು. ಸದ್ಯಗೆ ನೀವು ಕೇಳ್ತಾ ಇದ್ದೀರಾ, ಸೊ ಈ ಆಂಟಿಬಯೋಟಿಕ್ಸ್ ಜೊತೆಗೆ ಹೋಮಿಯೋ ಮೆಡಿಸಿನ್ಸ್ ಕೂಡ ತೊಗೋಬೋದಾ ಅಂತ, ಡೆಫಿನೆಟ್ಲಿ ತೊಗೋಬೋದಮ್ಮ. ಆಂಟಿಬಯೋಟಿಕ್ಸ್ ಆಲ್ಮೋಸ್ಟ್ ಒಂದು 5 to 10 days ಕೊಟ್ಟಿರ್ತಾರೆ. ಸೊ ಅದ್ರ ಜೊತೆಗೆ ನೀವು ಹೋಮಿಯೋಪತಿ ಕೂಡ ತೊಗೋಬೋದು. ಬಟ್ ಏನಂದರೆ ಹೋಮಿಯೋಪತಿನಲ್ಲಿ ನಿಮಗೆ ಪರ್ಮನೆಂಟ್ಲಿ ಈ ಸಿಂಪ್ಟಮ್ಸ್ ಏನೇನಿದೆಯೋ, ಆ ಕಾಯಿಲೆ ಏನೇನಿದೆಯೋ ಅದು ಟೋಟಲಿ ಕ್ಯೂರ್ ಆಗ್ತಾ ಬರುತ್ತೆ ಅಮ್ಮ. ಸೊ ಡೈರೆಕ್ಟ್ಲಿ ಒಂದು ಸತಿ ಬನ್ನಿ ಭೇಟಿ ಮಾಡಿ. ಧನ್ಯವಾದಗಳು ದೀಪಿಕಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅವ್ರದ್ದು ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಅದನ್ನು ಬರೆದಿಟ್ಕೊಳ್ಳಿ. ಖಂಡಿತವಾಗ್ಲೂ ಆ ಒಂದು ನಂಬರ್ಗೆ ಕರೆ ಮಾಡಿ. ಡಾಕ್ಟರ್ ನಿಮಗೆ ಯಾವಾಗ ಬರಬೇಕು, ಯಾವಾಗ ಅಪಾಯಿಂಟ್ಮೆಂಟ್ ಇದೆ ಅಂತೆಲ್ಲ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಇನ್ನು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಬ್ರಾಂಚಸ್ಗಳು ಬೆಂಗಳೂರಿನಲ್ಲಿ ಜಯನಗರ ಮಲ್ಲೇಶ್ವರಂನಲ್ಲಿದೆ, ಮತ್ತು ದಾವಣಗೆರೆ ಹುಬ್ಬಳ್ಳಿ ಮೈಸೂರು ಕಲಬುರಗಿನಲ್ಲೂ ಇದೆ. ತಮ್ಗೆ ಯಾವುದು ಹತ್ತಿರ ಅನಿಸುತ್ತೋ ಅಲ್ಲಿ ಹೋಗಿ ಭೇಟಿ ನೀಡಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ಕಾರ. ತಮ್ಮ ಹೆಸರು? ಭಾಗ್ಯಮ್ಮ ಅಂತ ಮೇಡಮ್. ಯಾರು ಲೈನ್ ಸಿಗ್ಲಿಲ್ಲ, ಗೊತ್ತಾಗೋದು. ಓಕೆ ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಮೇಡಮ್ ಅವರೇ, ನಮ್ಮ ಹೆಸರು ಭಾಗ್ಯಮ್ಮ ಅಂತ. ನಮಸ್ತೆ ಅಮ್ಮ ಭಾಗ್ಯಮ್ಮ ಅವರೇ, ಹೇಳಿ ಅಮ್ಮ. ಅದೇ ಮೇಡಮ್, ನಮ್ದು ಆರೋಗ್ಯದ ಒಂದ್ ಸ್ವಲ್ಪ ಇದು ಧೂಳು, ಇದು ಒಂದ್ ಸ್ವಲ್ಪ ಧೂಳು ಬೂದಿ ಬಚ್ಚುವಾಗ ಘಾಟು ಇದೆಲ್ಲ ಸೇರ್ಬಿಟ್ರೆ ಒಂಥರ ಜಸೆ ತರ ಬಂದಂಗೆ ಆತ್ಕೊಬಿಡ್ತದೆ, ಕೆಮ್ಮು ಬರ್ತದೆ ಮೇಡಮ್ ಅವರೇ. ಓಕೆ ಓಕೆ. ಸೊ ಯಾವಾಗಿಂದ ಅಮ್ಮ, ಎಷ್ಟು ದಿನದಿಂದ ಈ ತೊಂದ್ರೆ ಆಗ್ತಾ ಇದೆ? ಒಂದು 2 ವರ್ಷದಿಂದ ಹಂಗೆ ಮಾಡಿದ್ರೆ ಅವನ್ನೆಲ್ಲೂ ತೋರಿಸಿಲ್ಲ ಇದಕ್ಕೆ. ಓಕೆ, ಈಗ ನಿಮ್ಮ ಫೋನ್ ನಂಬರ್ ನೋಡಿ ನೀವು ಇದು ಮಾಡ್ತಾ ಇದ್ದಲ್ಲ, ಅದಕ್ಕೆ ಫೋನ್ ಮಾಡಿದೆ ಮೇಡಮ್ ಅವರೇ. ಓಕೆ ಓಕೆ. ಸೊ ನಿಮಗೆ ಅಲರ್ಜಿ ಧೂಳು ಏನೋ ಸ್ವಲ್ಪ ಘಾಟ್ ಆಗ್ಬಿಟ್ರೆ ಅಕ್ಕಿ ಸೇರ್ಬೇಕಾದ್ರೆ ಈ ಧೂಳು ಒಂದ್ ಸ್ವಲ್ಪ ಏನೋ ಗಂಟ್ಲಿಗೆ ಹೋಗ್ಬಿಟ್ರೆ ಅದು ಒಂಥರ ಆಟಗಂಡಂಗ ಆಗ್ತದೆ, ಕೆಮ್ಮಲು ಬಂದ್ಬಿಡ್ತದೆ ಅವಾಗ. ಓಕೆ ಓಕೆ ಓಕೆ. ಸೊ ಇದು ನಿಮಗೆ ಅಲರ್ಜಿಕ್ ಬ್ರಾಂಕೈಟಿಸ್ ತರ ಕಾಣಿಸ್ತಾ ಇದೆ ಅಮ್ಮ. ಒಳಗಡೆ ಲಂಗ್ಸ್ ಒಳಗಡೆ ಇರುವಂತ ಬ್ರಾಂಕಸ್ ಅಂತದು ಎಫೆಕ್ಟ್ ಆಗ್ತಾ ಇದೆ. ಅಂದ್ರೆ ನಿಮ್ಮ ಬಾಡಿಗೆ ಈ ಪರ್ಟಿಕ್ಯುಲರ್ಲಿ ಧೂಳು ಆಗಿರ್ಬೋದು, ಇಲ್ಲ ಅಂದ್ರೆ ಈ ಸ್ಮೋಕ್ ಆಗಿರ್ಬೋದು, ಇದು ಸೆಟ್ ಆಗ್ತಾ ಇಲ್ಲ. ನಿಮ್ ಬಾಡಿ ರಿಸೀವ್ ಮಾಡ್ತಾ ಇಲ್ಲ ಅದನ್ನ ಕರೆಕ್ಟ್ ಆಗಿ. ನಿಮ್ ಬಾಡಿ ರಿಸೀವ್ ಮಾಡಿ ಅದನ್ನ ನಾವು ಆಚೆ ತಲ್ಬೇಕಾಗಿರತ್ತೆ. ಅದನ್ನ ಇನ್ಫೆಕ್ಷನ್ ಆಗ್ಬಾರದು, ಇನ್ಫ್ಲಮೇಷನ್ ಆಗ್ಬಾರದು. ಬಟ್ ನಿಮ್ ಬಾಡಿ ಏನ್ ಮಾಡ್ತಾ ಇದೆ, ಸೊ ಅದನ್ನ ರಿಸೀವ್ ಮಾಡಿ ಒಳಗಡೆ ಚೇಂಜಸ್ ಮಾಡುತ್ತೆ. ಹೌದು ಹೌದು, ಇದು ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಭಾಗ್ಯಮ್ಮ ಅವರೇ. ಸೊ ಇದರಿಂದ ಏನಾಗುತ್ತೆ ಅಂದರೆ ಇನಿಷಿಯಲಿ ಕೆಮ್ಮು ಬರ್ತಾ ಇರುತ್ತೆ, ಇಲ್ಲಾಂದರೆ ಕೆಲವೊಂದ್ಸತಿ ಥ್ರೋಟ್ ಪೇಯ್ನ್ಸ್ ಅಂತದು, ಗಂಟಲಲ್ಲಿ ಕೆರೆತ ಜಾಸ್ತಿ ಆಗ್ತಾ ಇರೋದು, ಇಲ್ಲಾಂದರೆ ತುಂಬ ನವ್ವೆ ಆಗ್ತಾ ಇರೋದು, ಇಲ್ಲಾಂದರೆ ಒಂಥರ ಇರಿಟೇಷನ್ ಆಗ್ತಾ ಇರೋದು, ಈ ರೀತಿನಲ್ಲಿ ಅನಿಸುತ್ತೆ ಸ್ವಲ್ಪ ಮಟ್ಟಿಗೆ ಇನಿಷಿಯಲಿ. ಸೊ ಇನ್ ಕೇಸ್ ಏನಾದರೂ ನೀವು ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೊಂಡಿಲ್ಲ, ಯಾವುದೇ ರೀತಿ ಅಂತ ಇದಕ್ಕೆ ಪರಿಹಾರ ತೊಗೊಂಡಿಲ್ಲ ಅಂದರೆ ಲೇಟರ್ ಆನ್ ಬ್ರಾಂಕೈಟಿಸ್ ಅಂದರೆ ಕೆಮ್ಮು ಜೊತೆಗೆ ಕಫ ಈ ರೀತಿನಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಒಂದ್ಸತಿ ಬನ್ನಿ ಭೇಟಿ ಮಾಡಿ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕಾಗಿ. ನೀವು ನಮ್ಮ ಹೋಮಿಯೋಪತಿ ಚಿಕಿತ್ಸೆನ ಪಡೆದುಕೊಳ್ಬೇಕಾಗಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ದು ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಅದಕ್ಕೆ ಕರೆ ಮಾಡಿ ಖಂಡಿತವಾಗ್ಲೂ ಈ ಸಮಸ್ಯೆಯನ್ನು ಹೋಗಲಾಡಿಸುವಲ್ಲಿ ನಮ್ಮ ಹೋಮಿಯೋಪತಿ ಚಿಕಿತ್ಸೆ ನಿಮಗೆ ಸಹಕಾರಿಯಾಗಲಿದೆ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಮೇಡಮ್. ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಸರ್, ಇಲ್ಲ ಹೊರಗಡೆ ಬನ್ನಿ. ಹಲೋ, ಕೇಳಿಸ್ತಾ ಇದೆ ನನಗೆ? ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಮ್ಯೂಟ್ ಮಾಡಿದ್ರೆ ಮೇಡಮ್ ಕೇಳಿಸ್ತಾ ಇದೆ. ಹಾಂ ಸರ್, ನಮಸ್ತೆ, ಹೇಳಿ, ತಮ್ಮ ಹೆಸರು? ಮೇಡಮ್ ಡಾಕ್ಟರ್ ಕನೆಕ್ಟ್ ಮಾಡ್ಬೇಕು, ಮಂಜು ಅಂತ ಮೇಡಮ್. ಓಕೆ ಮಂಜು ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ಹಲೋ ಮೇಡಮ್, ನಮಸ್ತೆ. ಹಾಂ ನಮಸ್ತೆ ಮಂಜು ಅವರೇ, ಹೇಳಿ. ಮತ್ತೆ ಟಿವಿ ನೋಡ್ಕೊಂಡು ಮಾತನಾಡ್ತಿದ್ದೀರಾ ಮಂಜು ಅವರೇ? ದಯವಿಟ್ಟು ಟಿವಿ ನೋಡ್ಕೊಂಡು ಮಾತನಾಡ್ಬೇಡಿ, ಹೊರಗಡೆ ಬನ್ನಿ. ವೀಕ್ಷಕರೇ, ಪ್ರತಿ ಸಲ ಹೇಳ್ತಾನೆ ಇರ್ತೀನಿ, ದಯವಿಟ್ಟು ಟಿವಿ ನೋಡ್ಕೊಂಡು ಮಾತನಾಡ್ಬೇಡಿ. ನಾವು ಮಾತಾಡೋದಕ್ಕೂ ನಿಮ್ಮ ಟಿವಿನಲ್ಲಿ ಬರುವಂಥ ಒಂದು ಧ್ವನಿಗೂ ಒಂದು 2-3 seconds ಡಿಫ್ರೆನ್ಸ್ ಇರುತ್ತೆ. ಆದ್ದರಿಂದ ತಾವು ಮಾತಾಡಿದ್ದು ಏನು ಅಂತ ಕ್ಲಿಯರಾಗಿ ಡಾಕ್ಟ್ರಿಗೆ ಅರ್ಥ ಆದರೆ ತಾನೇ ಆ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ. ಎಸ್ ಡಾಕ್ಟರ್, ನೀವು ಹೇಳ್ತಿದ್ರಿ ಚಿಕಿತ್ಸೆ ಬಗ್ಗೆ ಮತ್ತಷ್ಟು ಮಾಹಿತಿ. ನೋಡಿ, ನಮ್ಮ ಕೇಸ್ ಡೀಟೇಲ್ಸ್ನ ಕರೆಕ್ಟಾಗಿ ತೊಗೊತೀವಿ, ಎಷ್ಟು ದಿನದಿಂದ ಆಗಿರ್ಬೋದು, ಇಲ್ಲ ಅಂದರೆ ಯಾವ್ದ್ಯಾವ್ದು ರೀಸನಿಂದ ಆಗ್ತಾ ಇದೆ. ಕೆಲವೊಂದು ಜನಕ್ಕೆ ಆಸ್ತಮಾ ಆಗಿರ್ಬೋದು, ಇಲ್ಲಾಂದರೆ ಕೆಮ್ಮು ಆಗಿರ್ಬೋದು, ಇಲ್ಲಾಂದರೆ ಸ್ವಲ್ಪ ಮನೆ ವಾತಾವರಣದಿಂದ ಕೂಡ ಜಾಸ್ತಿ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಎಮೋಷ್ನಲ್ ಡಿಸ್ಟರ್ಬೆನ್ಸಸ್ ಆದಾಗ ಆಸ್ತಮಾ ಅಟ್ಯಾಕ್ಸ್ ಅಂಥದ್ದು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಲಾಸ್ಟ್ ಒಂದು ಫಾರ್ ಎಕ್ಸಾಂಪಲ್, ಒಂದು ಪೇಷಂಟ್ ನಮ್ಮ ಕ್ಲಿನಿಕ್ನಲ್ಲಿ ಇದ್ದಾರೆ, ಪಾಪ ಒಂದು ಲೇಡಿ, ಸೊ ಆಲ್ಮೋಸ್ಟ್ ಒಂದು 55-60 years ಇದೆ ಅವರಿಗೆ. ಸ್ವಲ್ಪ ಕೆಮ್ಮು, ಈ ಥರ ಕಫ ಜಾಸ್ತಿ ಫಾರ್ಮ್ ಆಗ್ತಾ ಇರೋದು, ವೀಸಿಂಗ್ ಜಾಸ್ತಿ ಆಗ್ತಾ ಇರೋದು, ಇನ್ನೊಂದು ಉಸಿರಾಡಕ್ಕೆ ತೊಂದರೆ
ತುಂಬ ಪ್ರಾಬ್ಲಮ್ ಆಗ್ತಾ ಇರೋದು ಈ ರೀತಿಯಲ್ಲಿ ಆಗ್ತಾ ಇರುತ್ತೆ ಅವ್ರಿಗೆ. ಸೊ ಹಿಸ್ಟ್ರಿ ತೊಗೊಂಡಾಗ ಏನಾಗುತ್ತೆ ಅಂದರೆ ಫ್ಯಾಮ್ಲಿನಲ್ಲಿ ಆಲ್ಮೋಸ್ಟ್ ಹಸ್ಬೆಂಡ್ ಡೆತ್, ಮಕ್ಕಳಿಬ್ಬರು ಮಕ್ಕಳು ಡೆತ್, ಸೊ ಅವ್ರಿಗೆ ನೋಡ್ಕೊಳ್ಳೋಕ್ಕೂ ಯಾರೂ ಇಲ್ಲ. ಸೊ ಇದರಿಂದ ಒಂದು ರೀಸನಿಂದ ಪರ್ಟಿಕ್ಯುಲರ್ಲಿ ಪೇಷಂಟ್ಗೆ ಆಸ್ಮಾ ಅಟ್ಯಾಕ್ಸ್ ಅಂಥದ್ದು ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ. ಸೊ ಪರ್ಟಿಕ್ಯುಲರ್ಲಿ ಎಮೋಷ್ನಲ್ ಡಿಸ್ಟರ್ಬೆನ್ಸಸ್ ಕೂಡ ತುಂಬ ತೊಂದರೆ ಕೊಡುತ್ತೆ. ಸೊ ಆ ಡೀಟೇಲ್ಸ್ ತೊಗೊಂಡು ನಾವು ಪರ್ಟಿಕ್ಯುಲರ್ಲಿ ಅವ್ರಿಗೆ ಸೆಟ್ ಆಗಿರುವಂಥ ಮೆಡಿಸಿನ್ಸ್ ಕೊಟ್ಟಿದ್ವಿ, ಆಲ್ಮೋಸ್ಟ್ ಈಗ ಅಟ್ಯಾಕ್ಸ್ ಎಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ ಆಲ್ಮೋಸ್ಟ್. ಸೊ ಅವ್ರಿಗೆ ಆಲ್ಮೋಸ್ಟ್ ಮುಂಚೆ ಏನಂದರೆ ಡೈಲಿ ವೀಕ್ಲಿ ಒಂದು 4-5 ಟೈಮ್ಸ್ ಆಸ್ತಮಾ ಅಟ್ಯಾಕ್ಸ್ ಅಂಥದ್ದು ಜಾಸ್ತಿ ಕಾಣಿಸ್ಕೊಳ್ತಾ ಇತ್ತು. ಈಗ ಮೆಡಿಸಿನ್ಸ್ ಕೊಟ್ಟಿದ ಮೇಲೆ ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ಇಲ್ಲಾಂದರೆ ಮಂತ್ಲಿ ಒಂದು 2-3 ಟೈಮ್ಸ್ ಆಗ್ತಾ ಇರೋದು, ಈಗ ವೆದರ್ ಚೇಂಜಸಿಂದ ಕೂಡ ಒಂದೊಂದು ಸತಿ ಟ್ರಿಗರ್ ಆಗ್ತಾ ಇರುತ್ತೆ. ಸೊ ಈ ರೀತಿಯಲ್ಲಿ ಇರುತ್ತೆ ಟ್ರೀಟ್ಮೆಂಟು. ಸೊ ಟೋಟಲಿ ನಾವು ಟ್ರೀಟ್ಮೆಂಟ್ ಹೇಗೆ ಕೊಡ್ತೀವಿ ಅಂದರೆ ಅವರ ಮನಸ್ಥಿತಿ, ದೇಹದ ಪ್ರಕೃತಿ ಮೇಲೆ ಮೆಡಿಸಿನ್ಸ್ನ ಕೊಡ್ತಾ ಹೋಗ್ತೀವಿ. ಸೊ ಅದರಿಂದ ಒಳಗಡೆ ರೂಟ್ ಕಾಸಿಂದ ಆ ಪ್ರಾಬ್ಲಮ್ ಏನೇನಿರುತ್ತೋ ಅದು ವಾಸಿ ಆಗ್ತಾ ಬರುತ್ತೆ. ಒಂದು ಸತಿ ವಾಸಿ ಆದರೆ ಆ ಪರ್ಟಿಕ್ಯುಲರ್ ಇಂಟೆನ್ಸಿಟಿ ಏನಿರುತ್ತೋ ಅದು ಮತ್ತೆ ತಿರ್ಗ ನಿಮಗೆ ಸೇಮ್ ಇಂಟೆನ್ಸಿಟಿ ವೈಸ್ ಬರಲ್ಲ. ಸೊ ಆಲ್ಮೋಸ್ಟ್ ಪ್ರಾಬ್ಲಮ್ ಕಮ್ಮಿ ಆಗ್ತಾ ಬರುತ್ತೆ. ಎಸ್ ಡಾಕ್ಟರ್, ಕಮ್ ಟು ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತನಾಡೋದಾದರೆ ಈ ಒಂದು ಸಮಸ್ಯೆ ಯಾವ ದೇಹದ ಮತ್ತು ಯಾವ ಅಂಗಾಂಗಗಳಿಗೆ ತಲುಪುವಂಥ ಅಥವಾ ದುಷ್ಪರಿಣಾಮಗಳನ್ನು ಉಂಟು ಮಾಡುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ? ನೋಡಿ, ಅಲರ್ಜಿಕ್ನಲ್ಲಿ ನಾರ್ಮಲಿ ಇನಿಷಿಯಲಿ ತೊಗೊಂಡ್ರೆ ಅರ್ಟಿಕೇರಿಯಾ ಅಂಥದ್ದು ಇಲ್ಲಾಂದರೆ ಡರ್ಮಟೈಟಿಸ್ ಅಂಥದ್ದು ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಎಟೋಪಿಕ್ ಡರ್ಮಟೈಟಿಸ್ ಅಂಥದ್ದು ಕೂಡ ನೋಡ್ತಾ ಇರ್ತೀವಿ. ಈ ಎಟೋಪಿಕ್ ಡರ್ಮಟೈಟಿಸ್ ಅಂದರೆ ಯೂಶುವಲ್ ಆಗಿ ಚಿಕ್ಕ ಮಕ್ಕಳಲ್ಲಿ ಇರುತ್ತೆ. ಈ ಅಲರ್ಜಿಕ್ ಟೆಂಡೆನ್ಸಿ ಇದ್ದಾಗ, ಇಲ್ಲಾಂದರೆ ಈ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಏನಾದರೂ ಆಸ್ತಮಾ, ಹೇ ಫೀವರ್ ಆಗಿರ್ಬೋದು, ಈ ರೀತಿಯಲ್ಲಿ ಏನಾದರೂ ಇದ್ದಾಗ ಸೊ ಅಟೋಪಿಕ್ ಡರ್ಮಟೈಟಿಸ್ ಅಂಥದ್ದು ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಈ ಅಟೋಪಿಕ್ ಡರ್ಮಟೈಟಿಸ್ ಇದ್ದವರಿಗೆ ಯೂಶುವಲ್ ಆಗಿ ಕಾಂಪ್ಲಿಕೇಶನ್ನಲ್ಲಿ ಆಸ್ತಮಾ ಅಂಥದ್ದು ನೋಡ್ತಾ ಇರ್ತೀವಿ. ಅಲರ್ಜಿಕ್ ರೈನೈಟಿಸ್ನಲ್ಲಿ ಕೂಡ ಆಸ್ತಮಾ ಅಂಥದ್ದು ಒಂದು ಕಾಂಪ್ಲಿಕೇಶನ್ಸ್. ಕ್ರಾನಿಕ್ ಬ್ರಾಂಕೈಟಿಸ್ನಲ್ಲಿ ಏನು ಮಾಡುತ್ತೆ ಅಂದರೆ ಬ್ರಾಂಕೆಕ್ಟ್ಯಾಸಿಸ್ ಅಂಥದ್ದು ಇನ್ನೊಂದು ಕಾಮನ್ ಆಗಿ ಒಂದು ಕಾಂಪ್ಲಿಕೇಶನು. ಇದು ಬ್ರಾಂಕೆಕ್ಟ್ಯಾಸಿಸ್ ಅಂದರೆ ನಥಿಂಗ್ ಬಟ್ ಒಳಗಡೆ ಇರುವಂಥ ಬ್ರಾಂಕಸ್ ಎಲ್ಲ ಡಿಸ್ಟ್ರಕ್ಷನ್ ಆಗುತ್ತೆ. ಅಂದರೆ ಅವರು ಉಸಿರಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ, ಅವನು ಪೈಪ್ ಇಡಬೇಕಾಗುತ್ತೆ, ತುಂಬ ಕಫ ಫಾರ್ಮ್ ಆಗುತ್ತೆ, ಎಲ್ಲೋ 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 ಆಗಿ ಕಫ, ಗ್ರೀನ್ ಕಲರ್ ಆಗಿ ಕಫ ಆಚೆ ಬರ್ತಾ ಇರುತ್ತೆ, ಒಳಗಡೆ ಇನ್ಫೆಕ್ಷನ್ಸ್ ತುಂಬ ಆಗ್ತಾ ಇರುತ್ತೆ. ಎಸ್ ಡಾಕ್ಟರ್, ಈಗೊಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ. ತಮ್ಮ ಹೆಸರು? ನಂದಿನಿ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನಂದಿನಿ ಅವರು? ಗುಂಡ್ಲುಪೇಟೆಯಿಂದ. ಓಕೆ, ಡಾಕ್ಟರ್ ಇದ್ದಾರೆ ಸಾಯಿಶ್ರೀ ಅವರು, ತಮ್ಮ ಸಮಸ್ಯೆ ಏನು ಕೇಳಿ ಮಾ. ಓಕೆ. ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ ನಂದಿನಿ. ಮ್ಯಾಮ್, ನಮಗೆ ಈಗ ಒಂದು 3 ಮಂತ್ಸ್ ಇಂದ ತುಂಬಾ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಮೇಡಮ್. ಓಕೆ. ಸೊ ಬೆಳಿಗ್ಗೆ ಎಲ್ಲ ಚೆನ್ನಾಗಿರ್ತೀನಿ, ನೈಟ್ ಟೈಮ್ ಆಯ್ತಿದ್ದಂಗೆನೆ ತುಂಬಾ ಜಾಸ್ತಿ ಆಗೋಗುತ್ತೆ. ಓಕೆ. ಮೇಲ್ ಉಸಿರು ಮೇಲ್ಗೆ, ಕೆಳಗಡೆ ಉಸಿರು ಕೆಳಗಡೆ, ಈ ತರ ಆಗುತ್ತೆ. ಓಕೆ ಓಕೆ ಓಕೆ. ಸೊ ವೀಸಿ ಕಷ್ಟ ಆಗುತ್ತೆ ಬ್ರೀತ್ ಮಾಡೋದಕ್ಕೆ. ಓಕೆ ಓಕೆ. ಸೊ ಎಷ್ಟು ಅಮ್ಮ ನಿಮ್ಮ ವಯಸ್ಸು? ಈಗ 28 ಇಯರ್ಸ್. 28 ಇಯರ್ಸ್. ಓಕೆ. ಸೊ ಈಗ 3 ಮಂತ್ಸ್ ಇಂದ ಬರೀ ಬ್ರೀತಿಂಗ್ ಪ್ರಾಬ್ಲಮ್ ಒಂದೇ ಇದೆ ನಿಮಗೆ, ಬೇರೆ ಏನಾದರೂ ಸಿಂಪ್ಟಮ್ಸ್? ಮತ್ತೆ ನೋಸ್ ಬ್ಲಾಕ್ ಆಗೋಗುತ್ತೆ. ನೋಸ್ ಬ್ಲಾಕ್ ಆಗುತ್ತೆ. ಓಕೆ. ಸೊ ಒಂದೊಂದ್ಸತಿ ಏನಾಗುತ್ತೆ ಅಂದರೆ ನೋಸ್ನಲ್ಲಿ ಪಾಲಿಪ್ ಅಂಥದ್ದು ಏನಾದರೂ ಗ್ರೋತ್ ಆದ, ಅಂದರೆ ದುರ್ಮಾಂಸ ಏನಾದರೂ ಮೂಗ್ನಲ್ಲಿ ಏನಾದರೂ ಗ್ರೋತ್ ಫಾರ್ಮೇಷನ್ ಆದಾಗ ಕೂಡ ಯೂಶುವಲ್ ಆಗಿ ಈ ಡಿಫಿಕಲ್ಟಿ ಬ್ರೀತಿಂಗ್ ಅಂಥದ್ದು ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಸೊ ನೋಡಿ, ಈಗ ನೋಸ್ನಲ್ಲಿ ಏರ್ ಪ್ಯಾಸೇಜಸ್ ಕರೆಕ್ಟ್ ಇದ್ರೇ ನಾವು ಗಾಳಿ ಒಳಗಡೆ ತೊಗೊಳ್ಳೋಕ್ಕೆ, ಆಚೆ ಬಿಡೋಕ್ಕೆ ಕರೆಕ್ಟಾಗಿ ಹೆಲ್ಪ್ ಮಾಡುತ್ತೆ. ಸಪೋಸ್ ಈಸ್ ನೋಸ್ನಲ್ಲಿ ಏನಾದರೂ ಮೂಗ್ನಲ್ಲಿ ಏನಾದರೂ ಗ್ರೋತ್ ಏನಾದರೂ ಫಾರ್ಮ್ ಆದರೆ ಏರ್ ಪ್ಯಾಸೇಜ್ ಅಂಥದ್ದು ಅಬ್ಸ್ಟ್ರಕ್ಟ್ ಆಗುತ್ತೆ. ಅಬ್ಸ್ಟ್ರಕ್ಟ್ ಆದರೆ ನಿಮಗೆ ಸ್ವಲ್ಪ ನೋಸ್ ಬ್ಲಾಕ್ ಅಂಥದ್ದು ಕಾಣಿಸುತ್ತೆ, ಜೊತೆಗೆ ಉಸಿರಾಡೋಕ್ಕೆ ತೊಂದರೆ ಕೂಡ ಇರುತ್ತೆ. ಸೊ ಒಂದ್ಸತಿ ಬನ್ನಿ ನಂದಿನಿ ಅವರೇ, ಡೈರೆಕ್ಟ್ಲಿ ನೋಡೋಣ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಧನ್ಯವಾದಗಳು ನಂದಿನಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಖಂಡಿತವಾಗ್ಲೂ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇದ್ರೂ ಕೂಡ ಭಯ ಆತಂಕ ಮುಜುಗರವನ್ನು ಪಡಬೇಡಿ. ಒಮ್ಮೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಹೋಗಿ ಭೇಟಿ ನೀಡಿ ಅಡ್ಡ ಪರಿಣಾಮವಿಲ್ಲದ ನೈಸರ್ಗಿಕವಾದಂಥ ಚಿಕಿತ್ಸೆ ನಿಮಗೆ ದೊರಕುತ್ತೆ. ಈಗ ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ತಮ್ಮ ಹೆಸರು? ಶೇಖರಗೌಡ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಿರೋದು ಸರ್? ಕಾಟಿ ಹೆಸರು ಬೇಣೋಳ ಅಂತ ಹೇಳಿ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ಹಲೋ, ಹೇಳಿ ಸರ್. ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಅದು ಅಲರ್ಜಿ ಐತೆ ಸರ್. ಅಲರ್ಜಿ ಇದೆ. ಓಕೆ. ರಾತ್ರಿ ಮೈಯೆಲ್ಲ ಕೆರೆತ ಇದೆಯಾ? ಹೌದು ಸರ್.
ಓಕೆ ಓಕೆ, ಬೇರೆ ಏನಾದ್ರು? ಆಮೇಲೆ ಸೀನು ಬಂದ್ಬಿಡುತ್ತೆ ಸರ್. ಹ್ಮ್ ಓಕೆ. ಸ್ವಲ್ಪ ಕಪ ಕಪ ಗಟ್ಟಿದಂಗ ಆಗ್ಬಿಡುತ್ತೆ. ಓಕೆ, ಯಾವಾಗಿಂದ ಈ ರೀತಿನಲ್ಲಿ ತೊಂದರೆ ಆಗ್ತಾ ಇದೆ? ಈಗ ಸಣ್ಣ ತಿಂಗಳಿಂದ ನಡೆದಿದೆ ಸರ್. ಎಷ್ಟು ದಿನದಿಂದ? ಓಕೆ ಓಕೆ. ಸೊ ನೋಡಿ, ಈಗ ಚೂರು ವೆದರ್ ಚೇಂಜಸ್ಸಿಂದ, ಚೇಂಜ್ ಆಫ್ ವೆದರಿಂದ ಕೂಡ, ವಾತಾವರಣ ವ್ಯತ್ಯಾಸದಿಂದ ಕೂಡ ನಿಮಗೆ ಈ ರೀತಿನ ವಾತಾವರಣ ವ್ಯತ್ಯಾಸ ಆದರೆ ಕೂಡ ಒಳಗಡೆ ಇರುವಂಥ ಅಲರ್ಜಿಕ್ ಸೆಲ್ಸ್ ಏನಾದರೂ ಜಾಸ್ತಿ ಆದಾಗ ಯೂಶಲಿ ಈ ರೀತಿನಲ್ಲಿ ತೊಂದರೆ ಆಗ್ತಾ ಇರುತ್ತೆ. ಮೈಗೆಲ್ಲ ಕೆರೆತ ಜಾಸ್ತಿ ಆಗ್ತಾ ಇರೋದು, ಡ್ರೈನೆಸ್ ಜಾಸ್ತಿ ಆಗ್ತಾ ಇರೋದು, ಇಲ್ಲ ಅಂದರೆ ಕೆಲವೊಂದು ಸತಿ ಸ್ವಲ್ಪ ಕೋಲ್ಡ್ ಆಗ್ತಾ ಇರೋದು, ಉಸಿರಾಟಕ್ಕೆ ತೊಂದರೆ ಆಗ್ತಾ ಇರೋದು, ಈ ರೀತಿನಲ್ಲಿ ಆಗುತ್ತೆ. ಆದಷ್ಟು ಸ್ವಲ್ಪ ಬಿಸಿನೀರನ್ನ ಯೂಸ್ ಮಾಡ್ತಾ ಇರಿ. ಆಚೆ ಹೋದರೆ ಸ್ವಲ್ಪ ಏನಾದರೂ ನೋಸ್ ಮಾಸ್ಕ್ ಹಾಕೊತಾ ಇರಿ. ಸೊ ಸ್ವಲ್ಪ ನಿಮ್ಮ ಬಾಡಿನ ಸ್ವಲ್ಪ ಸ್ಕಾರ್ಫ್ ಹಾಕೊತಾ ಇರೋದು, ಈ ರೀತಿನಲ್ಲಿ ಮಾಡ್ತಾ ಇರಬೇಕಾಗಿರುತ್ತೆ ಇವರೇ. ಸೊ ಇನ್ ಕೇಸ್ ಕಮ್ಮಿ ಆಗಿಲ್ಲ ಅಂದರೆ ಡೈರೆಕ್ಟ್ಲಿ ಒಂದು ಸತಿ ಬನ್ನಿ, ಭೇಟಿ ಮಾಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಒಂದು ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಅದನ್ನು ಬರೆದಿಟ್ಕೊಳ್ಳಿ, ಕರೆ ಮಾಡಿ. ಯಾವಾಗ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇರುತ್ತೆ, ಯಾವ ಒಂದು ಬ್ರಾಂಚಿಗೆ ತಾವು ಬರಬೇಕು ಅಂತೆಲ್ಲ ತಿಳಿಸ್ಕೊಡ್ತಾರೆ. ಇನ್ನು ವೀಕ್ಷಕರೇ, ನಾನು ಹೇಳ್ತಾ ಇರ್ತೀನಿ, ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಬ್ರಾಂಚಸ್ಗಳು ಬೆಂಗಳೂರಿನಲ್ಲಿ ಎರಡು ಕಡೆ ಇದೆ, ಜಯನಗರ ಮತ್ತು ಮಲ್ಲೇಶ್ವರಂ, ಮತ್ತು ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿನಲ್ಲೂ ಕೂಡ ಇದೆ, ಮತ್ತು ಇದೇ ತಿಂಗಳ 15ನೇ ತಾರೀಕು ಹಾಸನಲ್ಲೂ ಕೂಡ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಬ್ರಾಂಚಸ್ ಓಪನ್ ಆಗ್ತಿದೆ. ಅದರಿಂದ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇದ್ರೂ ಕೂಡ ನೀವು ಹೋಗ್ಬೋದು. ನುರಿತ ವೈದ್ಯರಿದ್ದಾರೆ, ಅಡ್ಡ ಪರಿಣಾಮವಿಲ್ಲದ ನೈಸರ್ಗಿಕವಾದ ಚಿಕಿತ್ಸೆ ನಿಮಗೆ ದೊರಕುತ್ತೆ. ಎಸ್ ಡಾಕ್ಟರ್, ಸಾಕಷ್ಟು ಮಾಹಿತಿ ತಿಳಿಸಿದ್ರಿ. ಹೆಲ್ತ್ ಇಶ್ಯೂಸ್ ಬಗ್ಗೆ ಆಗಿರ್ಬೋದು, ಅಲರ್ಜಿ ಮತ್ತು ಅಸ್ತಮದ ಬಗ್ಗೆ ಆಗಿರ್ಬೋದು, ಇದೊಂದು ಡ್ರ್ಯಾಗ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಆದಷ್ಟು ಸುಮ್ಮನೆ ಮಾತಾಡಬೇಕು ಅಂತಲೇ ಅನಿಸುತ್ತೆ. ಉಪಯುಕ್ತವಾದ ಮಾಹಿತಿ ತಿಳಿಸ್ಕೊಡೋದಕ್ಕೆ ತಮಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ದಿನದ ನಮ್ಮ ಹೋಮಿಯೋಪತಿ ಅಡ್ವಾನ್ಸ್ಡ್ ಹೆಲ್ತ್ ಕೇರ್ ಕಾರ್ಯಕ್ರಮ ಇದಾಗಿತ್ತು. ತಮಗೆಲ್ಲರಿಗೂ ಈ ಮಾಹಿತಿ ಅನುಕೂಲಕರವಾಗಿರುತ್ತೆ ಅಂತ ಭಾವಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೊಂದು ಆರೋಗ್ಯಕರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ತಪ್ಪದೆ ನೋಡ್ತಾ ಇರಿ ಆಯುಷ್ ಟಿವಿ. ಇದು ಆರೋಗ್ಯಕರ ಜೀವನ ಶೈಲಿಗೆ. ಧನ್ಯವಾದಗಳು.